ಮೂರು ರೀತಿಯ ಸತ್ಯಗಳು. ದೇರ್ ಆರ್ ತ್ರೀ ಟೈಪ್ಸ್ ಆಫ್ ರಿಯಾಲಿಟಿ. ಒಂದು ಪಾರಮಾರ್ಥಿಕ ಸತ್ಯ ಅಥವಾ ಅಬ್ಸೊಲ್ಯೂಟ್ ರಿಯಾಲಿಟಿ, ಅದು ಯಾವಾಗಲೂ ಬದಲಾಗುವುದಿಲ್ಲ, ಸದಾಕಾಲ ಸತ್ಯ, ಅದಕ್ಕೆ ಪಾರಮಾರ್ಥಿಕ ಸತ್ಯ ಅಂತ ಹೇಳೋದು. ಕಡೆಗೆ ವ್ಯಾವಹಾರಿಕ ಸತ್ಯ ಅಂದರೆ ವ್ಯವಹಾರದಲ್ಲಿ ಬರೋದು, ಅದು ಆ ಕ್ಷಣಕ್ಕೆ ಆಯಿತಾ. ಕಡೆಗೆ ಪ್ರಾತಿಭಾಸಿಕ ಸತ್ಯ ಅಂದರೆ ನಮ್ಮ ನೆನಪುಗಳು, ಕನಸುಗಳು ಮೂರು. ಈಗ ದಟ್ಸ್ ಎ ಟ್ರಾನ್ಸಾಕ್ಷನ್, ಅಬ್ಸಲ್ಯೂಟ್ ರಿಯಾಲಿಟಿ ಪಾರಮಾರ್ಥಿಕ ಸತ್ಯ, ಟ್ರಾನ್ಸಾಕ್ಷನ್ ರಿಯಾಲಿಟಿ ವ್ಯಾವಹಾರಿಕ ಸತ್ಯ, ಆ್ಯಂಡ್ ಮೆಂಟಲ್ ರಿಯಾಲಿಟಿ ಆರ್ ಇಮ್ಯಾಜಿನ್ ರಿಯಾಲಿಟಿ ಇಸ್ ಕಾಲ್ಡ್ ಪ್ರಾತಿಭಾಸಿಕ ಸತ್ಯ. ಇದು ಮೂರು ಸರಿನಾ. ಈಗ ಪಾರಮಾರ್ಥಿಕ ಸತ್ಯಕ್ಕೆ ಉದಾಹರಣೆ ಏನು ಹೇಳಿ ನೋಡೋಣ. ಯಾವಾಗ ಸದಾಕಾಲ ಇರುವಂಥದ್ದು ಅದು ಬಾಹ್ಯ ಪ್ರಪಂಚ. ಋತು ಧರ್ಮಗಳು ಬದಲಾಗ್ತಾ ಇರ್ತವೆ. ಋತು ಧರ್ಮಗಳು ಬದಲಾಗಲ್ವಾ? ಮಳೆ ಬನ್ನ ಪರಬ್ರಹ್ಮ, ಅದ್ಯಾರು 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 ನಾನು. ನೋಡಿ, ಇದೆಲ್ಲ ವೇದಾಂತ ಹಲವಾರು ವಿಷಯಗಳನ್ನು ಹೇಳ್ತದೆ. ಕಡೆ ನಿಮ್ಗೆ ಏನು ಅರ್ಥ ಆಗ್ಬೇಕು, ನಾನು ಅಂತ ಅರ್ಥ ಆಗಬೇಕು. ನಾನು ಅಂದರೆ ನಿಜವಾದ ನಾನು. ಯಾವ ಎಂತ ನಾನದು? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಆ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಶುದ್ಧ ನಾನು, ಅದು ಶಿವಸ್ವರೂಪಿ. ನೀವು ಪುನಃ ಪುನಃ ಭಗವಂತ, ಪರಮಾತ್ಮ, ಪರಬ್ರಹ್ಮ ಅಂತ ಶಬ್ದಗಳು ಉಪಯೋಗಿಸಿ ನಿಮ್ಮ ತಲೆ ಏನು ಮಾಡ್ತದೆ, ಮನಸ್ಸು ನೋಡ್ತಾ ಬಂದು ಆಟ ಆಡ್ತದೆ ಆಯಿತಾ, ಕನ್ಫ್ಯೂಸ್ ಮಾಡಿಬಿಡ್ತದೆ ನಿಮ್ಮನ್ನು. ಪುನಃ ಪುನಃ ನಾನು ಶಬ್ದಕ್ಕೆ ಹೋಗ್ಬೇಕು, ನಿಜವಾದ ನಾನು ಶಬ್ದಕ್ಕೆ ಹೋಗ್ಬೇಕು. ಯಾಕಂದ್ರೆ ನೀವು ಪುನಃ ಭಗವಂತ ಅಂತ ಹೇಳ್ಕೊಂಡು ನಿಮ್ಮ ತಲೆ ಏನೋ ಎಲ್ಲೋ ಹೋಗುತ್ತೆ, ಪರಮಾತ್ಮ ಅಂದ್ಕೊಂಡು ಇನ್ನೆಲ್ಲೋ ಹೋಗುತ್ತೆ, ಪರಬ್ರಹ್ಮ ಅಂದ್ಕೊಂಡು ಇನ್ನೆಲ್ಲೋ ಹೋಗುತ್ತೆ, ನಾನು ಅಂದ್ಕೊಂಡು ಎಲ್ಲೆಲ್ಲ ಹೋಗುತ್ತೆ ಹೇಳಿ ನೋಡೋಣ. ಓಹ್, ನಾನು ದೇಹ ಪರಬ್ರಹ್ಮ ಆಗಲಿ ಸಾಧ್ಯ ಇಲ್ಲ, ಅದು ಸರಿ ಕರೆಕ್ಟು. ದೇಹ ಮನಸ್ಸು ಬುದ್ಧಿ ನಾನಲ್ಲ, ಶುದ್ಧ ನಾನು. ಪುನಃ ಪುನಃ ನಿಮ್ಮ ಇಡೀ ಆಧ್ಯಾತ್ಮವು ನಾನೋಗಿ ತರಬೇಕೇ ವಿನಾ ನೀವು ಬೇರೆ ತರ್ಕೊಳ್ಳೋದು ದಾರಿ ತಪ್ಪಿ ಹೋಗ್ಬಿಡ್ತೀರ. ಇಡೀ ವೇದಾಂತ ಸಾರ ಒಂದೇ ಒಂದು ಶಬ್ದ, ನಾನು ಎಂತ ನಾನದು, ಶುದ್ಧ ನಾನು. ನೀವು ಪುನಃ ಪುನಃ ಭಗವಂತ, ಪುನಃ ಪುನಃ ಪರಮಾತ್ಮ, ಪರಬ್ರಹ್ಮ ಅಂತೆಲ್ಲ ತರಲಿಕ್ಕೆ ಹೋದರೆ ನಿಮಗೆಲ್ಲ ವಾಸನೆಗಳು ಬರ್ತವೆ, ಎಲ್ಲೆಲ್ಲೋ ಹೋಗುತ್ತೆ ತಲೆ. ಅರ್ಥ ಆಗ್ತೀಯಾ? ನಾನು ಅಂದರೆ ಶುದ್ಧವಾದ ನಾನು. ಎಂಥ ಶುದ್ಧವಾದ ನಾನು? ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ. ಆ ಶುದ್ಧವಾದ ನಾನೇ ಎಲ್ಲ ಭಗವಂತ, ಪರಬ್ರಹ್ಮ ಅಂತ ತಿಳ್ಕೋಬೇಕು. ನೀವು ಎಲ್ಲಾದರೂ ಪುನಃ ಆಧ್ಯಾತ್ಮದಲ್ಲಿ ಇನ್ನೇನು ತರಕ್ಕೆ ಹೋದರೆ ನಿಮ್ಮ ಮನಸ್ಸು ಎಲ್ಲೆಲ್ಲೋ ಓಡ್ತದೆ. ಭಗವಂತ ಅಂದ್ಕೊಂಡು ಏನೇನು ಕಲ್ಪನೆ ಬರ್ತವೆ ನಿಮ್ಮ ತಲೆಯಲ್ಲಿ? ಆಕಾರ, ರೂಪ, ಗುಣಗಳು ಅಲ್ವಾ. ಪರಬ್ರಹ್ಮ ಅಂದ್ಕೊಳ್ಳೆ ಗೊತ್ತಿಲ್ಲ. ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ನನ್ನನ್ನು ಬಿಟ್ಬಿಡ್ರಿ, ನಿಮ್ಮನ್ನು ಬಿಟ್ಬಿಡ್ರಿ, ಎಲ್ಲ ಕಡೆ ಇದ್ದಾನೆ ಆಯಿತಾ. ಹಾಗೆ ಏನಾಗುತ್ತೆ, ನಾನು ಅನ್ನೋ ನೀವು ಶಬ್ದವನ್ನು ಗಟ್ಟಿಯಾಗಿ ಹಿಡ್ಕೊಂಡಿಲ್ಲ, ನೀವು ದಾರಿ ತಪ್ಪಿ ಹೋಗ್ಬಿಡ್ತೀರ. ಅಂದರೆ ನಾನು ಅಂದರೆ ಇದು ಅಹಂಕಾರ ಅಲ್ಲ, ಶುದ್ಧವಾದ ನಾನು. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ. ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಅಹಂಕಾರ. ಇಡೀ ಆಧ್ಯಾತ್ಮದ ಸಾರ ಒಂದೇ ಒಂದು ಶಬ್ದ, ನಾನು. ಆ ನೀವು ನಾನು ಶಬ್ದ ಮಿಸ್ ಮಾಡಿಕೊಟ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ. ಆಮೇಲೆ ಎಲ್ಲೆಲ್ಲೋ ಕತೆ ಕೊಚ್ಕೊಂಡು ಹೋಗ್ತಾ ಇರ್ತದೆ, ತಲೆ ಎಲ್ಲೆಲ್ಲೋ ಹೋಗ್ತಾ ಇರ್ತದೆ. ಅರ್ಥ ಆಗ್ತೀಯಾ? ಯಾಕೆ ನೀವು ನಾನು ಅಂತ ಹೇಳ್ಕೊಳ್ಳೆ ನಿಮ್ಗೆ ಎಲ್ಲೆಲ್ಲೂ ಹೋಗೋಕ್ಕಾಗಲ್ಲ. ಅವಾಗ ಮೊದಲು ಬರೋದು ದೇಹ. ಓಹೋ, ದೇಹ ದೇಹ ನಾನಲ್ಲ, ಮನಸ್ಸು ಅದು ನಾನಲ್ಲ, ಬುದ್ಧಿ ಅದು ನಾನಲ್ಲ, ಆಗುಳಿದ ನಾನೇನು? ಅದೇ ಶುದ್ಧವಾದ ನಾನು, ಅದೇ ಶಿವಸ್ವರೂಪಿ, ಅದೇ ನಿಜವಾದ ನಾನು. ನೀವು ಪುನಃ ಪುನಃ ಎಲ್ಲೆಲ್ಲೋ ಓಡ್ತಾ ಇರೋ ಮನಸ್ಸನ್ನು ಶುದ್ಧವಾದ ನಾನು ಅಂತ ನಿಲ್ಲಿಸ್ಬೇಕು. ಅದೇ ಆಧ್ಯಾತ್ಮ. ನೀವು ಎಲ್ಲೆಲ್ಲ ಹೋಗ್ತಾ ಇದ್ರೆ ಪುನಃ ದಾರಿ ತಪ್ಪಿ ಹೋಗುತ್ತದೆ. ಕಲ್ಪನೆಗಳ ಮೇಲೆ ಕಲ್ಪನೆ ಸೃಷ್ಟಿ ಮಾಡ್ತದೆ. ಮನಸ್ಸಿನ ಕೆಲಸನೇ ಅಷ್ಟು. ಅರ್ಥ ಆಗ್ತೀಯಾ? ಈ ನಾನು ನೀವು ಬಿಟ್ಟು ಹೋಗ್ಬಿಟ್ರೆ, ನಾನು ಗಟ್ಟಿಯಾಗಿ ಇಡ್ಕೋಬೇಕು. ಅಂದರೆ ನಿಜವಾದ ನಾನು, ಶುದ್ಧವಾದ ನಾನು. ಪಾರಮಾರ್ಥಿಕ ಸತ್ಯ ಯಾವುದು? ನಾನು.
see this, what is that absolute reality? I asked, they said Parabrahma, Paramatma, Bhagavanta, and she said this is the nature. Nature is not, nature is constantly changing. What doesn't change is Parabrahma, Paramarthika Satya, absolute reality. What is that? So if you say God, immediately your mind will go into God, after God. Because God, so many concepts are there, like this, like this, like this. Okay? So your mind will run that side. If you say Parabrahma, you don't know, I don't know. Paramatma, I don't know. But you have to come to the point, Nanu, I. So entire Vedanta, finally it comes to that point, I. Okay? What kind of I? Not the body, not the mind, not the intellect. If you mix that, then again you are gone. So the I, which is giving the power to body, mind, intellect, that you have to come. The moment you bring anything else, it will start spinning the stories. Mind will start spinning. So mind, manasana kelsana edu, kathe edu. ಇವಾಗಷ್ಟೇ ಸೊಳ್ಳೆಗಳ ಬಗ್ಗೆ ರಮಣ ಮಹರ್ಷಿ ಹೇಳಿದ್ದನ್ನು ಹೇಳ್ತೀನಿ ನಿಮ್ಮನೆ. ಆಯ್ತಾ? ನಾನು ಅಂತ ನೀವೇನಾದ್ರು ಮರ್ತು ಬಿಟ್ರಿ, ನಿಮ್ಮ ಆಧ್ಯಾತ್ಮದಲ್ಲಿ ಎಲ್ಲೆಲ್ಲ ಹೋಗ್ಬಿಡ್ತಾರೆ. ಆ ನಾನು ಅನ್ನೋದೇ ಪರಬ್ರಹ್ಮ, ಪರಮಾತ್ಮ, ಭಗವಂತ, ನಾನು ಶುದ್ಧವಾದ ನಾನು. ಬಟ್ ನೀವು ಪರಬ್ರಹ್ಮ, ಪರಮಾತ್ಮ, ಭಗವಂತ ಶಬ್ದ ಯೂಸ್ ಮಾಡ್ಕೊಂಡು ನಿಮ್ಮ ತಲೆಯಲ್ಲೆಲ್ಲೂ ಒಳಗಿಸುತ್ತೆ, ಕಲ್ಪನೆ ಬಿಡಿಸು ಮಾಡುತ್ತೆ. ಅರ್ಥ ಆಗ್ತೀಯಾ? ಅದು ಮನಸ್ಸಿನ ಕೆಲಸ. ಮನಸ್ಸಿನ ಕೆಲಸ ಏನು? ಬೇರೆ ಬೇರೆ ರೀತಿ ಕಲ್ಪನೆ. ನಾನು ಅಂತ ಹಿಡ್ಕೊಳ್ಳಿ, ಗಟ್ಟಿಯಾಗಿ ಇಟ್ಕೊಳ್ಳಿ. ಯಾವ ನಾನು? ದೇಹ ನಾನಲ್ಲ, ಮನಸ್ಸು ನಾನು. ಅವಾಗ ಏನಾದ್ರು ಉಳಿತದ? ಅದು ಉಳಿತದೆ. ಅದೇ ಪರಮಾತ್ಮ, ಅದೇ ಶಿವ. ಆಯ್ತಾ? ಇಲ್ಲ ಇಲ್ಲ, ರಮಣ ಮಹರ್ಷಿ ಹೇಳಿದ ಕಥೆ ಹೇಳ್ಬಿಡ್ತೇನೆ ಸೊಳ್ಳೆ ಬಗ್ಗೆ. ರಮಣ ಮಹರ್ಷಿಗಳು ಸೊಳ್ಳೆ ಬಗ್ಗೆ ಹೇಳಿದ್ದಾರೆ, ಅದು ಹೇಳ್ತೇನೆ ನಿಮಗೆ. ಅದು ಪಾರಮಾರ್ಥಿಕ ಸತ್ಯ, ದಟ್ ಇಸ್ ಅಬ್ಸೊಲ್ಯೂಟ್ ರಿಯಾಲಿಟಿ. ಐ ವಿಚ್ ಇಸ್ ಅನ್ಚೇಂಜಿಂಗ್. ದಿ ಮೂಮೆಂಟ್ ಯು ಬ್ರಿಂಗ್ ಎನಿ ಅದರ್ ಕಾನ್ಸೆಪ್ಟ್, ಇಟ್ ವಿಲ್ ಗೋ. ಮೈಂಡ್ ವಿಲ್ ಸ್ಪಿನ್ ಸ್ಟೋರೀಸ್, ರೈಟ್? ಸೊ ಭಗವಂತ ಅಂದ್ಕೊಂಡು ಏನು ಬಂದದ್ದು ತಲೆಯಲ್ಲಿ? ಅಪ್ಪ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ವಿ, ನೀನು ಆರಾಮಾಗಿದ್ಯಾ, ನೀನು ವೈಕುಂಠದಲ್ಲಿದೆಯೋ, ಕೈಲಾಸದಲ್ಲಿ ಹೋಗೋದಿಲ್ಲ, ನಮ್ಮ ಗತಿ ನೋಡು ನೋಡು, ಇಲ್ಲಿ ನೋಡು, ಹೆಂಡತಿ ಮಕ್ಕಳು ಗಂಡ ನೋಡ್ಕೊಂಡು ನಾಮ ಸಂಸಾರದ ಬಿದ್ದುಬಿಟ್ಟು ತಲೆ ಎಲ್ಲೆಲ್ಲೋ ಹೋಯ್ತು. ಪುನಃ ಪುನಃ ಶುದ್ಧವಾದ ನಾನು ತಲೆ ಬರೋದು, ಅದೇ ಆತ್ಮಜ್ಞಾನ, ಬೇರೆ ಎಲ್ಲೂ ಹೋಗಬಾರ್ದು. ಅದು ಪಾರಮಾರ್ಥಿಕ ಸತ್ಯ. ವ್ಯಾವಹಾರಿಕ ಸತ್ಯ ಏನು? ಇದು ವ್ಯವಹಾರಿಕ ಸತ್ಯ. ನಾವು ಮಾತಾಡ್ತಿದ್ದೆ, ನಾವು ವ್ಯವಹಾರ ಮಾಡ್ತಿದ್ದೆ, ದಿಸ್ ಇಸ್ ದ ಟ್ರಾನ್ಸಾಕ್ಷನ್ ರಿಯಾಲಿಟಿ. ಆ ಪಾರಮಾರ್ಥಿಕ ಅಬ್ಸೊಲ್ಯೂಟ್ ರಿಯಾಲಿಟಿಯಲ್ಲಿ ದರ್ ಇಸ್ ನೋ ಚೇಂಜ್ ಅಟ್ ಆಲ್. ಯಾವ ಬದಲಾವಣೆ ಆಗಲಿ ಸತ್ಯ ಇಲ್ಲ ಪಾರಮಾರ್ಥಿಕ ಸತ್ಯದಲ್ಲಿ. ಹೌದಾ? 10 ವರ್ಷಕ್ಕೆ ನಾನಿದ್ದ, 30 ವರ್ಷಕ್ಕೆ ನಾನಿದ್ದ, 10 ಇಯರ್ಸ್ ಬ್ಯಾಕ್ ಐ ವಾಸ್ ದೇರ್, 20 ಇಯರ್ಸ್ ಬ್ಯಾಕ್ ಐ ಇಸ್ ದೇರ್. ಓಕೆ, ದಟ್ ಐ ಏನು, ಆ ನಾನು ಇಲ್ಲದ ಬದಲಾವಣೆ ಆಗಿದೆಯಾ? ದಟ್ ಐ ಹ್ಯಾಸ್ ಚೇಂಜ್, ಬಾಡಿ ಹ್ಯಾಸ್ ಚೇಂಜ್, ದೇಹ ಬದಲಾಗಿದೆ, ಮನಸ್ಸು ಬದಲಾಗಿದೆ, ಬುದ್ಧಿ ಬದಲಾಗಿದೆ. ದಿ ಬಾಡಿ, ಮೈಂಡ್, ಇಂಟೆಲೆಕ್ಟ್ ಹ್ಯಾಸ್ ಚೇಂಜ್, ಬಟ್ ದಟ್ ಐ ಹ್ಯಾಸ್ ನಾಟ್ ಚೇಂಜ್. ದಟ್ ಐ ಅನ್ಚೇಂಜಿಂಗ್ ಐ ಈಸ್ ಪರಮಾತ್ಮ, ರೈಟ್? ಪರಬ್ರಹ್ಮ, ಅದೇ ನಾನು. ಹಾಗೆ ನಿಜವಾದ ನಾನು ಯಾವುದು? ಎರಡು ನಾನು ಇದೆಯಲ್ಲ, ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ಹೇಳ್ತೇನೆ, ಇನ್ನೊಂದು ನಿಜವಾದ ನಾನು ಅಂತ ಹೇಳ್ತೇನೆ. ಹಾಗೆ ಇದರಲ್ಲಿ ಎರಡರಲ್ಲಿ ನಿಜವಾದ ನಾನು ಯಾವುದು? ದೇರ್ ಆರ್ 2 ಐಸ್, ಒಂದು ಸ್ಮಾಲ್ ಐ, ವೇರ್ ಇಸ್ ಐ, ಐ ಆಮ್ ಸೋ ಆ್ಯಂಡ್ ಸೋ, ನಾನು ನಾನು ಹೆಂಡತಿ, ನಾನು ಐ ಆಮ್ ಸೋ, ಐ ಆಮ್ ವೈಫ್, ಆಯ್ತಾ, ಐ ಆಮ್ ವುಮನ್, ನನ್ನ ಹೆಂಗಸು, ಐ ಆಮ್ ಮದರ್, ನಾನು ತಾಯಿ, ಇದೊಂದು ನಾನು ಇದೆ, ಶುದ್ಧವಾದ ನಾನು ಇದೆ, ರೈಟ್? ದೇರ್ ಆರ್ 2 ಐಸ್ ಇನ್ ಯು, ಒನ್ ಈಸ್ ಚೇಂಜಿಂಗ್ ಐ, ಇನ್ನೊಂದು ಅನ್ಚೇಂಜಿಂಗ್ ಐ, ಬದಲಾಗುವ ನಾನು. ಒಂದು ಕೆಲಸ ಮಾಡಿ, ಆ ಫ್ಯಾನ್ ಹಾಕೊಳ್ಳಿ ಇಲ್ಲಿ, ಇಲ್ಲ ಈ ಕಡೆಯಿಂದ ಹಾಕೊಂಡ್ರೆ ಅಲ್ಲಿ ಫ್ಯಾನ್ ಇದೆಯಲ್ಲ, ಫ್ಯಾನ್ ಇಸ್ ಸೊ ಶುದ್ಧವಾದ ನಾನು ಮತ್ತು ಬದಲಾಗ್ತಿರೋ ನಾನು. ಇದರಲ್ಲಿ ನೀವು ಯಾರು? ಎರಡರಲ್ಲಿ ಬಿಟ್ವೀನ್ ದ ಒನ್ ಅನ್ಚೇಂಜಿಂಗ್ ಐ ಆ್ಯಂಡ್ ಚೇಂಜಿಂಗ್ ಐ, ಹೂ ಆರ್ ಯು? ನೀವು ಯಾರು? ಅದೇ ತಿಳ್ಕೋಬೇಕು. ನೀವು 30 ವರ್ಷಗಳಾಗಿದ್ದರಾ? ಅರಿವು ಬಂದಿರಲ್ಲ. ಅಲ್ಲ, ಅರಿವು ಬಂದು ಈಗ ಎಲ್ಲ ಕೇಳಿದ್ಮೇಲೆ ಬರಬೇಕಲ್ಲ.
ಹಾಂ, ನಮ್ಮ ನಾವು ಯಾವಾಗ ಶುದ್ಧವಾದ ನಾನೇ, ಅದಕ್ಕೆ ನಾನು ಹೇಳೋದು ನಾನು 30 ವರ್ಷಕ್ಕಾಗಿದ್ದೆ, ನಾನು ಈಗಿದ್ದೇನೆ, ನಾನು ಮುಂದಿರ್ತೇನೆ. ಐ ಆಲ್ವೇಸ್ ಸೇ 30 ಇಯರ್ಸ್ ಬ್ಯಾಕ್ ಐ ವಾಸ್ ದೇ ಆ್ಯಂಡ್ ನೌ ಐ ಆಮ್ ದೇ ಟುಮಾರೋ ಇಲ್ ಬಿ ದೇ. ದಟ್ ಐ ಹ್ಯಾಸ್ ನಾಟ್ ಚೇಂಜ್, ದಟ್ ಮೀನ್ಸ್ ಡೀಪ್ ಇನ್ ಸೈಡ್ ಯು ನೋ ಇಟ್ ಆಲ್ರೆಡಿ. ಒಳಗೆ ನಿಮ್ಗೆ ಗೊತ್ತು ಆ ಶುದ್ಧವಾದ ನಾನು ಅಂತ ಗೊತ್ತು ನಿಮಗೆ. ಆದರೆ ವ್ಯವಹಾರದಲ್ಲಿ ಬರ್ತೋಗ್ಬಿಡ್ತದೆ. ಟ್ರಾನ್ಸಾಕ್ಷನ್ ಯು ಫರ್ಗೆಟ್ ಇಟ್, ಟ್ರಾನ್ಸಾಕ್ಷನ್ ಯು ಕನ್ಫ್ಯೂಸ್, ರೈಟ್? ಸೊ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದ ಪ್ಯೂರ್ ಐ ಆ್ಯಂಡ್ ಚೇಂಜಿಂಗ್ ಐ? ಇಸ್ ದರ್ ರಿಲೇಷನ್ಶಿಪ್? ಅಶುದ್ಧವಾದ ನನಗೂ ಇದಕ್ಕೂ ಸಂಬಂಧ ಇದೆಯಾ? ಬದಲಾಗೋದು ನನಗೂ ವ್ಯತ್ಯಾಸ ಸಂಬಂಧ ಇದೆಯಾ? ವಾಟ್ ಈಸ್ ರಿಲೇಷನ್ ಬಿಟ್ವೀನ್ ದ ಪ್ಯೂರ್ ಐ ಆ್ಯಂಡ್ ಚೇಂಜಿಂಗ್ ಐ? ಇಸ್ ದ ರಿಲೇಷನ್ಶಿಪ್? ಇದೆಯಾ? ಏನ ಸಂಬಂಧ ಇದೇನ್ರಿ? ಇಲ್ಲ. ಈ ದಿ ಚೇಂಜಿಂಗ್ ಐ ಈಸ್ ಎ ಟ್ರಾನ್ಸಾಕ್ಷನಲ್ ಐ, ಅಂದರೆ ಆಯಾ ಕ್ಷಣಕ್ಕೆ ಬದಲಾಗ್ತಿರೋದು. ದಿ ಚೇಂಜಿಂಗ್ ಐ ಈಸ್ ದ ಸರ್ವೆಂಟ್ ಇನ್ಸ್ಟ್ರೂಮೆಂಟ್, ವ್ಯವಹಾರ ಆಗ್ತದೆ. ಆಯ್ತಾ? ಸೊ ಅದೇನದು ಇನ್ಸ್ಟ್ರೂಮೆಂಟ್, ಅದು ದಟ್ಸ್ ದಿ ಇನ್ಸ್ಟ್ರೂಮೆಂಟ್, ದಟ್ಸ್ ನಾಟ್ ದಿ ಮಾಸ್ಟರ್. ಅದು ಒಡೆಯ ಅಲ್ಲ, ಅದು ಅದು ಕೆಲಸಗಾರ. ಏನು ಕೆಲಸ ಮಾಡ್ತದೆ? ಒಂದು ಕ್ಷಣ ತಾಯಿ ಆಗ್ತದೆ, ನೆಕ್ಸ್ಟ್ ಕ್ಷಣ ಸೊಸೆ ಆಗುತ್ತೆ, ನೆಕ್ಸ್ಟ್ ಕ್ಷಣ ಅಮ್ಮ ಆಗ್ತಾರೆ, ನೆಕ್ಸ್ಟ್ ಕ್ಷಣ ಯಜಮಾನಿ ಆಗ್ತಾರೆ. ಸೊ ಅದು ಆಯಾ ಕ್ಷಣಕ್ಕೆ ಪಾತ್ರ ಬದಲಾಯಿಸ್ತಾ ಹೋಗ್ತದೆ. ಅದು ಕೆಲಸಗಾರ, ಅದು ದಟ್ಸ್ ಅ ಸರ್ವೆಂಟ್. ಆ್ಯಕ್ಚುಲಿ ಒನ್ ಮಿನಿಟ್ ಬಿಕಮ್ಸ್ ಮದರ್, ಒನ್ ಮಿನಿಟ್ಸ್ ಬಿಕಮ್ಸ್ ಹೌಸ್ ವೈಫ್, ಒನ್ ಮಿನಿಟ್ಸ್ ಇಟ್ ಬಿಕಮ್ಸ್ ದಿ ಬಾಸ್. ಸೊ ಇಟ್ ಕೀಪ್ಸ್ ಆನ್ ಚೇಂಜಿಂಗ್, ಇಟ್ಸ್ ಎ ರೋಲ್. ಆಯಿತಾ? ಅದು 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 ಮಾಸ್ಟರ್ ಅಲ್ಲ, ಅದು ಅದು ಸರ್ವೆಂಟ್. ದಿಸ್ ನಾಟ್ ದಿ ಬಾಸ್, ಇಟ್ಸ್ ದ ಸರ್ವೆಂಟ್. ಬಟ್ ವಾಟ್ ಹ್ಯಾಪನ್ಸ್, ದಿಸ್ ಸರ್ವೆಂಟ್ಸ್ ಬಿಕಮ್ಸ್ ಫೀಲ್ಸ್ ಫೀಲ್ ಸ್ಟಾರ್ಟ್ ಫೀಲಿಂಗ್ ಈಸ್ ದ ಬಾಸ್. ನಾನೇ ಯಜಮಾನ ಅಂತ ಹೇಳ್ಕೊಂತೀವಿ. ಬರ್ತದೆ, ಅರ್ಥ ಆಯ್ತಾ? ಯಜಮಾನ ಯಾವಾಗಲೂ ಇರ್ತಾನೆ, ಸರ್ವೆಂಟ್ ಬರ್ತಾನೆ ಹೋಗ್ತಾನೆ, ಅವ್ರಿಗೆ ಶಿಫ್ಟ್ ಇದೆ, ರೈಟ್? ಹೆಂಡತಿ ಶಿಫ್ಟ್ ಬಂದಾಗ ತಾಯಿ ಶಿಫ್ಟ್ ಹೋಯಿತು. ವೆನ್ ಮದರ್ ಶಿಫ್ಟ್, ಮದರ್ ಕಮ್ಸ್ ದಿ ದಿ ವೈಫ್ ಗಾನ್. ವೆನ್ ವೈಫ್ ಕಮ್ಸ್, ಮದರ್ ಇಸ್ ಗಾನ್. ಇಟ್ಸ್ ವರ್ಕ್ಸ್ ಆನ್ ಶಿಫ್ಟ್ ಸಿಸ್ಟಮ್. ಸೊ ಒನ್ ಕಮ್ಸ್, ಅದರ್ ಗೋಸ್. ಹೌದಲ್ಲ? ಅದರ ಬಾಸು, ದ ರಿಯಲ್ ಐ ಈಸ್ ನೆವರ್ ಚೇಂಜಿಂಗ್, ರೈಟ್? ಸೊ ಬಿಡಿ ದಿಸ್ ಚೇಂಜಿಂಗ್ ಆಗಿ ಏನ್ರಿ, ಅನ್ಚೇಂಜಿಂಗ್ ಆಗಿ ವಾಟ್ ಹೂ ಆರ್ ಯು? ಈ ಬದಲಾಗ್ದಿರೋ ನಾನು ಮತ್ತು ಬದಲಾಗ್ದಿರೋ ನಾನು, ನೀವ್ಯಾರು? ಆ ಬದಲಾಗ್ದಿರೋ ನಾನೇ ನಿಜವಾದ ನಾನು, ಅದು ನಮ್ಗೆ ಗೊತ್ತಿದೆ. ಅದಕ್ಕೆ ಹೇಳ್ತಾ ಇರೋದು ನಾವು, ಬಟ್ ನಾವು ಕನ್ಫ್ಯೂಸ್ ಯಾಕೆ ಮಾಡ್ಕೊಳ್ತೇವೆ ಅಂತ ಪ್ರಶ್ನೆ. ಕನ್ಫ್ಯೂಷನ್ ಯಾಕೆ ಬರ್ತದೆ? ಪಾತ್ರ ಬಂದಾಗ ಕನ್ಫ್ಯೂಷನ್ ಆಗುತ್ತೆ. ಸೊ ಟ್ರಾನ್ಸಾಕ್ಷನ್, ಇನ್ ಟ್ರಾನ್ಸಾಕ್ಷನ್ಸ್ ವಿ ಫರ್ಗೆಟ್ ದಟ್ ರಿಯಲ್ ಐ, ಬಟ್ ಡೀಪ್ ಇನ್ಸೈಡ್ ವಿ ಆಲ್ವೇಸ್ ನೋ ಐ ಆಮ್ ರಿಯಲ್ ಐ, ರೈಟ್? ದಟ್ಸ್ ವೈ ವಿ ಆರ್ ವೆರಿ ಶ್ಯೂರ್. 30 ಇಯರ್ಸ್ ಬ್ಯಾಕ್ ಐ ವಾಸ್ ಇನ್ ಹೈದರಾಬಾದ್. ಹೂ ವಾಸ್ ಇನ್ ಹೈದರಾಬಾದ್? ಇಸ್ ದಿಸ್ ಬಾಡಿ? ದಿಸ್ ಬಾಡಿ ಇಸ್ ಚೇಂಜ್ಡ್. ಓಕೆ, ಮೈಂಡ್, ಮೈಂಡ್ ಎಸ್ ಚೇಂಜ್, ಇಂಟ್ಲೆಕ್ಟ್, ಇಂಟ್ಲೆಕ್ಟ್ ಎಸ್ ಚೇಂಜ್, ದಟ್ ಮೀನ್ಸ್ ಸರ್ವೆಂಟ್ ಎಸ್ ಚೇಂಜ್, ರೈಟ್? ಸೊ ವಿ ಆರ್ ಕನ್ಫ್ಯೂಸಿಂಗ್ ಬಿಟ್ವೀನ್ ದ ಚೇಂಜಿಂಗ್ ಆ್ಯಂಡ್ ಅನ್ಚೇಂಜಿಂಗ್. ದ ಚೇಂಜಿಂಗ್ ಈಸ್ ಕಮಿಂಗ್ ಫಾರ್ ಟ್ರಾನ್ಸಾಕ್ಷನ್. ಒಂದೊಂದು ವ್ಯವಹಾರಕ್ಕೆ ಬರ್ತಾ ಇದೆ, ಅದು ಆ ವ್ಯವಹಾರ ಮುಂದ್ಕೊಳ್ಳೋದು ಕೆಲಸ ಮುಗೀತು, ರೈಟ್? ಸೊ ತಾಯಿಯ ಕೆಲಸ ಇವತ್ತು ಮಾಡಿದ್ರಿ, ನಾಳೆ ತಾಯಿಯ ಕೆಲಸ ಮಾಡೋನು ಬೇರೆನೆ, ದೇಹ ಬದಲಾಯ್ತು, ಅವಾಗ ಮನಸ್ಸು ಬದಲಾಗಿಬಿಟ್ಟಿದೆ ಅಜ್ಜಿ, ರೈಟ್? ಸೊ ಏನಾಗುತ್ತೆ, ಇದು ಬದಲಾಗ್ತಾ ಇರುತ್ತೆ. ನಾವು ಬದಲಾಗೋದು ಮತ್ತು ಬದಲಾಗದಿರೋ ಕನ್ಫ್ಯೂಸ್ ಮಾಡಿಬಿಡ್ತೇವೆ, ನಿತ್ಯ ಅನಿತ್ಯ. ಅರ್ಥ ಆಗ್ತೀಯಾ? ಬಟ್ ನಿಮ್ಗೆ ಗೊತ್ತಿದೆ ನಾನು ನಿಜವಾದ ಶುದ್ಧವಾದ ನಾನು ಅಂತ ಗೊತ್ತಿದೆ, ನಾನು ಶಿವಸ್ವರೂಪ ಅಂತ ಗೊತ್ತಿದೆ, ಮತ್ತೆ ಯಾಕೆ ಕನ್ಫ್ಯೂಸ್ ಮಾಡ್ಕೊಳ್ತೀರಾ? ನೀವು ಯಾವಾಗಲೂ ನಾನು ಬದಲಾಗಿದೆ ಅಂತ ಹೇಳ್ತೀರಾ, ನಾನು ಅದು ಯಾವಾಗಲೂ ಬದಲಾಗಿದೆ ನಿಮ್ಮದು? ನಿಜವಾದ ನಾನು, ಶುದ್ಧವಾದ ನಾನು, ಅದೇ ಶಿವಸ್ವರೂಪ ಅಷ್ಟೇ. ಆಯಿತಾ? ಆದ್ರದ್ದು ವ್ಯವಹಾರಕ್ಕೆ ಬರ್ತದೆ, ಪ್ರಪಂಚದ ವ್ಯವಹಾರಕ್ಕೆ ಬಂದಾಗ ಆ ಸಣ್ಣ ನಾನು ಬರ್ತದೆ ಹೋಗುತ್ತೆ, ಸಣ್ಣ ನಾನು ಬರ್ತದೆ ಹೋಗುತ್ತೆ, ಅದಿನ್ನು ಪರ್ಮನೆಂಟ್ ಅಲ್ಲ, ಅದು ಕ್ಷಣ ಕ್ಷಣಕ್ಕೆ ಬದಲಾಗ್ತದೆ. ಇವಾಗ ನಿನ್ನೆ ನಿಮ್ಮ ತಾಯಿ ಆಗಿದ್ರಿ, 20 ವರ್ಷಕ್ಕೆ ತಾಯಿ ಆಗಿದ್ರಿ, ಬಟ್ ಆ ತಾಯಿ ಈ ತಾಯಿ ಬೇರೆ, ದೇಹ ಬದಲಾಯಿತು, ಮನಸ್ಸು ಬದಲಾಯಿತು, ಬುದ್ಧಿ ಬದಲಾಯಿತು. ಆಯಿತಾ? ಬದಲಾಗದಿರೋದು ಯಾರು? ನಾನು. ಅದಕ್ಕೆ ನಮ್ಗೆ ಹೇಳಿದ್ರು ಏನದು, ತ್ವಮೇವ ಮಾತಾ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ
Tvameva Vidya. Dravinam Tvameva. Tvameva Deva. Mama Deva Deva. So you think you are the mother. Niyo antayanthi mudra. You are not the mother. The mother is the consciousness, I, which is unchanging. You are the instrument. This sharira manasu buddhi gulu ondu instrument. This instrument nanu thai nanu antu kodidu nanu nijavad nanu adu badalagirudu nijavad thai adu tomeyo mata yavudu nijavad nanu aga almada badalagirutane idu badalaitane deha nivu magu huttidaga nim deha bere aitu iga deha bere aitu nanu manasu bere aitu buddhi bere aitu. The body has changed, mind has changed, intellect has changed since you gave birth, it changed. Then you still claim I am the mother. How? The real I has not changed. That is the only mother. Tvameva Mata. Artha Kriya? Answer? Tvameva Pita. Tande Nanti Vata. Tande Dehat Kshanagana Badalakata. The body is changing, mind is changing, intellect is changing. Then what is not changed? I. That I only is real. Tvameva Bandhu. ಬಂದು ನಮ್ಮ ರಿಲೇಟಿವ್ ರೀ, ನಮ್ಮ ಫ್ರೆಂಡ್ ರೀ. ಏನು ರಿಲೇಟಿವ್, ಏನು ಫ್ರೆಂಡು? ಮೊನ್ನೆ ಇದ್ದ ತಲೆ ಅವ್ರ ತಲೆಯಲ್ಲಿಲ್ಲ, ಇವತ್ತಿದ್ದ ನಿನ್ನೆ ಇದ್ದ ಬುದ್ಧಿ ಇವತ್ತಿಲ್ಲ, ಹದ್ದು ಒಂದು ತಿಂಗಳಿಗೆ ಹೇಳಿದ ದೇಹ ಈಗ ದೇಹ ಇಲ್ಲ. ರಿಲೇಟಿವ್ ಯಾರು? ನಾನು, ಶುದ್ಧವಾದ ನಾನು. ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವ್ಯ ವಿದ್ಯೆಯನ್ನು ಕೊಡೋ ಗುರುಗಳು ಕೂಡ ಅದೇ. ಯಾರು? ನಿಜವಾದ ನಾನು. ಈ ದೇಹ ಮನಸ್ಸು ಬುದ್ಧಿ ಇನ್ಸ್ಟ್ರೂಮೆಂಟ್ ಮಾತ್ರ. ಇನ್ಸ್ಟ್ರೂಮೆಂಟ್ ಅನ್ನು ನೀವು ನಿಜವಾದ ನನಗೆ ಯಾಕೆ ಕನ್ಫ್ಯೂಸ್ ಮಾಡ್ಕೊಳ್ತೀರಾ? ಅರ್ಥ ಆಗ್ತೀಯಾ? ಹಾಂ. ಸೊ ಇದು ವ್ಯವಹಾರಕ್ಕೆ ಬರೋ ಇವು ಯಾವುದು? ಅದಕ್ಕೆ ಹೇಳಿದ್ರು, ಅದಕ್ಕೆ ಹೇಳಿದ್ರು ದಾಸರು. ಹಾಂ, ಹರಿದಾಸ ಅಂತ ಹೇಳಿದ್ರು, ಭಗವಂತನ ದಾಸ ಅಂತ. ಅವ್ರಿಗೆ ಅರ್ಥ ಆಯಿತು ಏನು ಇದು ಇನ್ಸ್ಟ್ರೂಮೆಂಟು ಅಂತ. ಅರ್ಥ ಆಯ್ತಾ? ಈ ದೇಹ ಮನಸ್ಸು ಬುದ್ಧಿ ಹಾಂ ಇನ್ಸ್ಟ್ರೂಮೆಂಟು, ದಾಸ ಅಂದರೆ ಸೇವಕ. ನಮ್ಮ ಲೆಕ್ಕದಲ್ಲಿ ಇನ್ಸ್ಟ್ರೂಮೆಂಟು ಸೇವಕ. ಅದು ಇನ್ಸ್ಟ್ರೂಮೆಂಟ್ ಮಾಸ್ಟ್ರೇ ಆಗಾಯಿತು, ನಾನೇ ಅದು ಅಂತ ತಿಳ್ಕೊಂಬಿಟ್ರಲ್ಲ. ಹಾಂ, ಈ ನಿಜವಾದ ನಾನು ಮರೆತು ಹೋಗ್ಬಿಡ್ತು, ಸೇವಕನ ಇನ್ಸ್ಟ್ರೂ ಮಾಸ್ಟರ್ ಆಗಿಬಿಟ್ನಲ್ಲಪ್ಪ, ಅದು ಹೇಗಾಯಿತು? ಹಾಂ, ನಿಜವಾದ ನಾನು ಮರೆತು ಹೋಗ್ಬಿಡ್ತು. ಈ ದೇಹ ಮನಸ್ಸು ಬುದ್ಧಿಗಳೇ ನಾನಾಗ್ಬಿಟ್ಟೆ. ಆ ನಾ ದೇಹ ಮನಸ್ಸು ಬುದ್ಧಿನ ನಾನೇ ಮಾಸ್ಟರ್, ನಾನೇ ತಾಯಿ ಅಂತ ಹೇಳ್ಕೊಂಡು ತಿರುಗಾಡ್ತಿರಲ್ಲ, ಎದೆ ಹೇಗೆ ತಾಯಿ? ಅದಕ್ಕೆ ಕಾಹಿಲ್ ಗಿಬ್ರಾಯಿಲ್ ಅಂತ ಒಬ್ಬ ಸೂಫಿ ಇದೆ, ಕಾಹಿಲ್ ಗಿಬ್ರಾಯಿಲ್. ಅವನು ಹೇಳ್ತಾನೆ, ನಿಮ್ಮ ಮಗು ನಿಮ್ಮ ಮಗು ಅಲ್ಲ. ಯುವರ್ ಯುವರ್ ಚೈಲ್ಡ್ ಈಸ್ ನಾಟ್ ಯುವರ್ ಚೈಲ್ಡ್, ಇಟ್ ಇಸ್ ಅ ಚೈಲ್ಡ್ ಆಫ್ ಗಾಡ್. ಓಕೆ, ಯು ಆರ್ ದಿ ಪೈಪ್ ವಿಚ್ ಕನೆಕ್ಟ್ಸ್ ದಟ್ ಚೈಲ್ಡ್ ಫ್ರಮ್ ದಿ ಗಾಡ್ ಟು ದಿ ಅರ್ತ್. ನೀವು ಬರೀ ಪೈಪ್, ನಿಮ್ಮ ಮೂಲಕ ಬಂತು ಅಷ್ಟೆ. ನೀವು ನಾನು ತಾಯಿ ಅಂತ ಹೇಳ್ಕೊಡ್ತೀರಿ, ಹೇಳ್ತಲ್ಲ ಒಳ್ಳೆ ಕಥೆ ಆಯ್ತಲ್ಲ ಇದು. ವ್ಯವಹಾರದಲ್ಲಿ ವ್ಯವಹಾರ ಇದು, ಸಿ ವ್ಯವಹಾರ ಕೆಲಸ ಮಾಡಬೇಕು, ಸರ್ವೆಂಟ್ ಕೆಲಸ ಚೆನ್ನಾಗಿ ಮಾಡಬೇಕು. ಬಟ್ ಸರ್ವೆಂಟ್ ಮಾಸ್ಟರ್ ಆಗಲಿ ಸಾಧ್ಯ ಇಲ್ಲ ತಾನೇ? ಹಾಂ, ದಿ ಸರ್ವೆಂಟ್ ಹ್ಯಾಸ್ ಟು ಬಿ, ಸರ್ವೆಂಟ್ ಕೆನಾಟ್ ಬಿಕಮ್ ಮಾಸ್ಟರ್. ಸರ್ವೆಂಟ್ ಹ್ಯಾಸ್ ಟು ಡು ದ ಜಾಬ್, ಜಾಬ್ ಆಫ್ ದಿ ಮದರ್ ಇಸ್ ದೇರ್. ಬಟ್ ಯುವರ್ ಪ್ರಾಬ್ಲಮ್ ಈಸ್ ಯು ಬಿಕಮ್, ಯು ಥಿಂಕ್ ಯು ಆರ್ ದ ಮದರ್. ದಿ ಮದರ್ ಇಸ್ ದ ಐ, ದಿ ಕಾನ್ಷಿಯಸ್ನೆಸ್. ಅರ್ಥ ಆಗಿದೆಯಾ ಏನು ನಿಮಗೆ? ಅರ್ಥ ಆಯ್ತು ಅರ್ಥ ಇಲ್ವ? ಓಕೆ, ಹಾಗಾಗ್ಬಿಟ್ಟು ಎಲ್ಲವೂ ವ್ಯವಹಾರದಲ್ಲಿ ಬೇರೆ ಬೇರೆ ಬರ್ತಾ ಇರ್ತಾ ಹೋಗ್ತಾ ಇರ್ತದೆ. ನಿನ್ನೆ ಬಂದವ ನಾನು ನಾನಲ್ಲ, ಅದು ಬದಲಾಯಿತು. ಇವತ್ತು ಬಂದ ನಾನಲ್ಲ, ಇದು ಬದಲಾಗುವ ನಾನು ಬದಲಾಗ್ತಾ ಇರ್ತದೆ, ಒಂದು ಕ್ಷಣ ಇರಲ್ಲ. ನಮಗೇನು ಭ್ರಮೆ ಉಟ್ಕೊಂಡ್ಬಿಟ್ಟಿದೆ, ಆ ಬದಲಾಗದಿರೋ ನಾನೇ ಪರ್ಮನೆಂಟ್ ಅಂದ್ಕೊಂಡು, ಬದಲಾಗುವ ನಾನು ಬದಲಾಗ್ತಿರೋ ನಾನೇ ಅದು ನಾನು ಅಂತ ತಿಳ್ಕೊಂಡ್ಬಿಟ್ಟಿದೆ. ಅರ್ಥ ಆಯ್ತಾ? ಇದಕ್ಕೆ ವ್ಯವಹಾರಕ್ಕೆ ನಾನು ಅಂತ ಹೇಳೋದು. ಗುರುಜಿ, ಹಾಂ, ಅಶುದ್ಧವಾದ ಪದಾರ್ಥ ಇದೆ. ಉದಾಹರಣೆ ಹೇಳಬೇಕು ಅಂದರೆ ಅಕ್ಕಿ, ಅದು ಮಿಕ್ಸಾಗಿರ್ತಕ್ಕಂಥ ಹಕ್ಕಲ್ಲ ಕಡ್ಡಿ, ಸಣ್ಣ ಸಣ್ಣ ಕಲ್ಲು ಗುಣಿ ಸರ ಹೇಳ್ತೀವಿ. ಹೌದು, ಅದನ್ನೆಲ್ಲ ತೆಗೆದು ಅದು ಪರಿಪಕ್ವ ಪಕ್ವಾನ ಮಾಡಿದ್ರೆ ಅದು ನಮಗೆ ಯಾವ ರೀತಿ ಚೈತನ್ಯಗಳು ಕೊಡ್ತದೆ. ಹೌದು, ಇದು ಈ ಉದಾಹರಣೆನ ನಮ್ಮ ಈ ದೇಹ ಮನಸ್ಸು ಬುದ್ಧಿ ಜ್ಞಾನ ಇದಕ್ಕೆ ಹೋಲಿಕೆ ಮಾಡಿದ್ರೆ ಇದನ್ನೆಲ್ಲ ತೆಗಿಲಿಕ್ಕೆ ಒಂದು ವಿಧಾನ ವಿಧಾನ ಗುರು ಮುಖೇನ ಪಡೆದಂಥ ಜ್ಞಾನ ಇರ್ಬೋದು, ಪ್ರವಚನ ಇರ್ಬೋದು, ಅದು ಇದಾಗ್ತದೆ. ಅದು ಪಡೆದಾದ್ರೂ ಮತ್ತೆ ಕಸ ಇದನ್ನು ತೆಗಿಲಿಕ್ಕೆ ಒಂದು ಸ್ಥಿರವಾದ
ವಿಧಾನ ತಕ್ಷಣ ಗುಣಬೇಕದು. ಅದಕ್ಕೆಪ್ಪ ಇದೇನಾಗುತ್ತೆ, ಇದು ಮನಸ್ಸಿನಲ್ಲಿ ಕಲ್ಮಶ ಸೇರಿಕೊಳ್ತದೆ. ಕಲ್ಮಶ ಸೇರಿಕೊಂಡು ದೇಹ ನಾನು ಮನಸ್ಸು ನಾನು ಬುದ್ಧಿ ನಾನು ಕಲ್ಪನೆ ತಪ್ಪು ಕಲ್ಪನೆ ಬಂದುಬಿಡ್ತದೆ ವ್ಯವಹಾರದಲ್ಲಿ. ಸೊ ಅಕ್ಕಿಯಲ್ಲಾದರೆ ಕಲ್ಲು ಕಲ್ಲು ಕಿತ್ತು ಹಾಕಿ ಕ್ಲೀನ್ ಮಾಡಿ ಊಟ ಮಾಡ್ಬೋದು. ಈಸ್ ಸೇಯಿಂಗ್ ರೈಸ್ ಈಸ್ ಮಿಕ್ಸ್ ವಿತ್ ಸ್ಯಾಂಡ್, ಸೊ ಯು ಕ್ಯಾನ್ ರಿಮೂವ್ ದ ಸ್ಯಾಂಡ್ ಆ್ಯಂಡ್ ಈಟ್ ಲೈಕ್ ದಟ್. ಮೈಂಡ್ ಆಲ್ಸೋ ಇಟ್ಸ್ ಗೆಟಿಂಗ್ ಪಾಲ್ಯೂಟೆಡ್ ವೆರಿ ಆಫನ್. ಸೊ ಐ ಆಮ್ ದ ಬಾಡಿ ಕಾನ್ಸೆಪ್ಟ್ ಈಸ್ ಕಮಿಂಗ್. ಸೊ ವಾಟ್ ಟು ಡೂ? ಅಕ್ಕಿಯಲ್ಲಿ ಕಲ್ಲು ಇವತ್ತು ತೆಗೆದಾಕಿದಾನೆ, ನಾಳೆ ಪುನಃ ಅಕ್ಕಿಯಲ್ಲಿ ಕಲ್ಲು ತೆಗಿಬೇಕೋ? ದೈನಂದಿನ ಕ್ರಿಯೆ ಆಯಿತು, ಅದು ದೈನಂದಿನ ಕ್ರಿಯೆ. ಜ್ಞಾನ ಕೂಡ ದೈನಂದಿನ ಕ್ರಿಯೆ, ಧ್ಯಾನ ಕೂಡ ದೈನಂದಿನ ಕ್ರಿಯೆ. ಜ್ಞಾನ ಮತ್ತು ಧ್ಯಾನ ಯಾವಾಗಲೂ ಬಿಡಬಾರ್ದು, ಬಿಟ್ಟರೆ ಏನಾಯ್ತು? ಅಕ್ಕಿ ಹೀಗೆ ಒಳ್ಳೆ ಎಕ್ಸಾಂಪಲ್ ಕೊಟ್ಟರು, ಹೀಗೆ ಗುಡ್ ಎಕ್ಸಾಂಪಲ್ ಅಕ್ಕಿದ್ದು. ಅಕ್ಕಿಯಲ್ಲಿ ಕಲ್ಲು ತೆಗೆದ್ರೆ ಊಟ ಮಾಡಿದ್ರೆ ಅದು ಒಳ್ಳೆ ಊಟ ಮಾಡಿದ್ರೆ ನಾಳೆ ಪುನಃ ತೆಗಿಬೇಕು, ನಾಡ್ದು ಪುನಃ ತೆಗಿಬೇಕು. ಯು ಹ್ಯಾವ್ ಟು ಡೂ ರಿಮೂವ್ ಎವ್ರಿ ಡೇ. ಅದರ್ವೈಸ್ ಇಫ್ ಯು ಡೂ ಇಟ್ ಒನ್ ಡೇ ಟುಡೇ ಇಟ್ಸ್ ನಾಟ್ ಗ್ಯಾರಂಟಿಡ್ ಟುಮಾರೋ ಇಟ್ ವಿಲ್ ನಾಟ್ ಬಿ ದೇರ್. ಸೊ ಅದಕ್ಕೆ ಧ್ಯಾನ ಜ್ಞಾನ ಜ್ಞಾನವನ್ನು ಸದಾಕಾಲ ಕೇಳ್ತಾ ಇರಬೇಕು, ಮನನ ಅರ್ಥ ಮಾಡ್ಕೊಳ್ತಾ ಇರಬೇಕು, ಧ್ಯಾನ ಮಾಡ್ತಾ ಇರಬೇಕು. ಜ್ಞಾ ಶ್ರವಣ ಮನನ ನಿಧಿಧ್ಯಾಸ ಬಿಡಬಾರ್ದು. ಇದನ್ನು ಬಿಟ್ಟರೆ ಏನಾಗುತ್ತೆ, ಕಸ ಸೇರ್ಕೊಂಡ್ಬಿಡ್ತದೆ ಒಳಗೆ. ಅರ್ಥ ಆಯ್ತಾ? ಇಫ್ ಯು ಲೀವ್ ಇಟ್, ಇಟ್ ವಿಲ್ ಸ್ಟಾರ್ಟ್ ಪಾಲ್ಯೂಟಿಂಗ್ ದಿ ಮೈಂಡ್. ಇಟ್ ಇಸ್ ಜಸ್ಟ್ ಲೈಕ್ ದಿಸ್. ಹಲ್ಲು ಉಜ್ಜುತ್ತೀರ, ಓಕೆ, ಯು ವೇಸ್ಟ್ ಪೇಸ್ಟ್ ಬ್ರಷ್ ಯುವರ್ ಟೀತ್. ಸೊ ಒನ್ ಡೇ ಯು ಡೋಂಟ್ ಬ್ರಷ್ ಯುವರ್ ಟೀತ್, ವಾಟ್ ಹ್ಯಾಪನ್? ಹಾಂ, ನಿನ್ನೆ ಮಾಡಿದ್ರಲ್ಲ, ಎಷ್ಟು ಯು ಬ್ರಷ್ ಯುವರ್ ಟೀತ್? ಇಫ್ ಯು ಡೋಂಟ್ ಬ್ರಷ್ ಯುವರ್ ಟೀತ್ ಟುಡೇ, ವಾಟ್ ಹ್ಯಾಪನ್ ಟು ಯು? ಏನಾಗುತ್ತೆ? ಮೊದಲ ದಿವಸ ವಾಸನೆ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಡೇ ಯು ನೋ ಸ್ಟಾರ್ಟ್ ಗೆಟಿಂಗ್ ಸ್ಮೆಲ್. ಸೆಕೆಂಡ್ ಡೇ ಎವ್ರಿಬಡಿ ಎಲ್ಸ್ ಸ್ಟಾರ್ಟ್ ಗೆಟಿಂಗ್ ಸ್ಮೆಲ್, ಬೇರೆ ಎಲ್ರಿಗೂ ವಾಸನೆ ಹೊಡಿತಾ, ಇವ್ರು ಮುಖ ತೊಳಿತಾ ಇಲ್ಲ ಅಂತ. ಶ್ರವಣ ಮನನ ನಿಧಿಧ್ಯಾಸ ಕೂಡ ಹಾಗೆ. ಆ ಮನಸ್ಸು ಎಷ್ಟು ಬೇಗ ಕಲ್ಮಶ ಆಗುತ್ತೆ ನಮ್ಗೆ ಲೆಕ್ಕಕ್ಕೆ ಸಿಗಲ್ಲ, ತಕ್ಕಂತ ಆಗ್ಬಿಡ್ತದೆ. ಬೇರೆಯವರೆಲ್ಲ ಏನಪ್ಪ ಇವರು ಹೀಗಿದ್ದಾರೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಇದು ದಿನಾ ಮಾಡಬೇಕು. ಎಲ್ಲಿವರೆಗೆ ಮಾಡಬೇಕು? ಅಷ್ಟು ಗಟ್ಟಿಯಾಗಬೇಕು, ದೃಢವಾಗಬೇಕು. ನಾನು ಪರಮಾತ್ಮನೇ, ನಾನು ಶಿವಸ್ವರೂಪ ಅಂದರೆ ನಿಮ್ಮಲ್ಲಿ ಗಟ್ಟಿಯಾಗಿ ಉಳಿಬೇಕು. ಅದು ಯಾವ ಉಳಿತದೆ? ಮಾಡ್ತಾ ಈಗ ಗಟ್ಟಿಯಾಗಿಬಿಟ್ಟಿದ್ದಾರ. ನಾವು ಯಾರು ವೆರಿ ವೆರಿ ದಿಸ್ಸಿಂಗಲ್ಲ, ಇದು ಯಾರು? ನನ್ನ ಗಂಡ. ಭಾಳ ಗಟ್ಟಿಯಾಗಿಬಿಟ್ಟಿದೆ. ಏನದು ಗಂಡ ಗಟ್ಟಿಯಾಗಿಟ್ಕೊಂಡ್ಬಿಟ್ಟಿದ್ದೀರ. ಇದು ಯಾರು? ನಾನು ಹೆಂಡತಿ, ಐ ಆಮ್ ದ ವೈಫ್, ಹಾಂ, ಐ ಆಮ್ ದಿ ಮದರ್. ಯು ಆರ್ ಸೋ, ಐ ಮೀನ್ ಯು ಆರ್ ಸೋ ಶ್ಯೂರ್. ಹಾಂ, ಹೌದಾ? ಅಷ್ಟು ಗಟ್ಟಿಯಾಗಿಬಿಟ್ಟಿದೆ ಅಲ್ವಾ? ಹಾಂ, ಅಷ್ಟು ಗಟ್ಟಿಯಾಗಿ ಶಿವಸ್ವರೂಪಿನ ಅಂದ ಆಗಿದೆಯಾ? ಹಾಂ, ಆಗಿಲ್ಲ. ಆಗ್ಬೇಕಾದ್ರೆ ಏನು ಮಾಡಬೇಕು? ಶ್ರವಣ ಮನನ ನಿಧ್ಯಾಸ ಮಾಡಬೇಕು. ನೋಡ್ರಪ್ಪ, ಇದೊಂದು ಗ್ರಹಚಾರ ನೋಡಿ ನಮ್ಮದು. ದಿ ಯು ಸೇ ಹೂ ಐ ಆಮ್ ದಿ ವೈಫ್, ಯು ಆರ್ ಸೋ ಶ್ಯೂರ್ ಅಬೌಟ್ ದಟ್. ಐ ಆಮ್ ದ ಹಸ್ಬೆಂಡ್, ಸೋ ಶ್ಯೂರ್. ಐ ಆಮ್ ದ ಮದರ್, ಸೋ ಶ್ಯೂರ್. ಇನ್ ರಿಯಾಲಿಟಿ ದಿ ಓನ್ಲಿ ಆನ್ ದ ಮ್ಯಾರೇಜ್ ಡೇ 26 years ಬ್ಯಾಕ್ ದಿ ಪೂರ್ವ ಇಟ್ ಟೋಲ್ಡ್ ಯು ಆರ್ ದ ಹಸ್ಬೆಂಡ್ ಆ್ಯಂಡ್ ಯು ಆರ್ ದ ವೈಫ್. ಅವರು ಹೇಳಿದಾರಲ್ಲ ಗೊತ್ತಿಲ್ಲ, ಗಂಡ ನೀವು ಹೆಂಡತಿ ಅಂತ ಹೇಳಿದರು. ಅವ್ರು ಮಾಲೆ ಎಕ್ಸ್ಚೇಂಜ್ ಮಾಡಿಬಿಟ್ರಿ, ಓಕೆ, ಯು ಎಕ್ಸ್ಚೇಂಜ್ ಯುವರ್ ಗಾರ್ಲ್ಯಾಂಡ್. ಆಫ್ಟರ್ ದಟ್ ನಾಟ್ ಎ ಸಿಂಗಲ್ ಮೂಮೆಂಟ್ ಯು ಗೆಟ್ ಎ ಡೌಟ್. ಡೌಟೇ ಬರಲ್ಲ, ಇವ್ರ ಗಂಡ ಹೆಂಡತಿ ಅಂತ. ಯು ಡೋಂಟ್ ಗೆಟ್ ಡೌಟ್ ಹೇಳಲ್ಲ. ಐ ಈಸ್ ದ ಹಸ್ಬೆಂಡ್, ಐ ಆಮ್ ದ ವೈಫ್. ಯು ಆರ್ ಸೋ ಶ್ಯೂರ್. ಜಸ್ಟ್ ಒನ್ ಟೈಮ್ ಯು ಟೋಲ್ಡ್, ಒನ್ ಟೈಮ್ ಯು ಆಲ್ಸೋ ಡಿಡ್ ಟೆಲ್ ಪುರೋಹಿತ್ರು ಪಾಪ. ಯು ಆರ್ ಸೋ ಬಿಸಿ ಟೆಲಿಂಗ್ ಮಂತ್ರಾಸ್, ಬಟ್ ಯು ಬಿಕಮ್ ಸೋ ಶ್ಯೂರ್ ದಟ್ ಈ ಇಸ್ ದ ಹಸ್ಬೆಂಡ್, ಐ ಆಮ್ ದ ವೈಫ್. ಗುರುಗಳು ಸಾರಿ ಸಾರಿ ಹೇಳ್ತಾರೆ. ಏನು ಹೇಳ್ತಾರೆ? ದೇಹ ಅಲ್ಲ ಕಣಪ್ಪ, ಮನಸ್ಸಲ್ಲ ಕಣವ, ಬುದ್ಧಿ ಅಲ್ಲ ಕಣವ. ಆದರೂ ಅದು ಗಟ್ಟಿಯಾಗಿ ಬರಲ್ಲ ಯಾಕೆ? ಗುರುಜಿ ಟೆಲ್ಸ್ ಆಲ್ ದಿ ಟೈಮ್, ಓಕೆ, ಆನ್ಲಿ ಒನ್ ಟೈಮ್ ಪ್ರೋಚರ್ 26 years ಬ್ಯಾಕ್. ನೌ ಆಲ್ಸೋ ಇನ್ ಡ್ರೀಮ್ ಆಲ್ಸೋ ಇಸ್ ದಿಸ್ ಗೈ ಇಸ್ ಮೈ ಹಸ್ಬೆಂಡ್. ಗುರುಜಿ ಟೆಲ್ಸ್ ಎವ್ರಿ ಟೈಮ್. ವಾಟ್ ಇಸ್ ದಟ್? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಇದು ಗಟ್ಟಿಯಾಗಿ ಯಾಕೆ ಇಳಿಯಲ್ಲ ಅಷ್ಟು? ಅದು 26 years. ಈಗ ನೀನೊಂದು ಐ ವಿಲ್ ಆಸ್ಕ್ ಅನದರ್ ಕ್ವಶನ್, ರೈಟ್?
So does earth go around the sun or sun go around the earth? Bhumi Surya Sutta Gata, Surya Bhumi Sutta Gata na? Bhumi? Khandita ra? Are you guaranteed ra? Earth goes around the earth, sun goes around the earth. You are very sure that earth goes around the sun. How the? Bhumi? Surya Sutta Gata, guarantee. Yaak gotta? Third standard, primary school. Moorne class dalli, school miss bandi helidru. ಸ್ಕೂಲ್ ಮಿಸ್ ಅವರೆಲ್ಲ ಹಿಕ್ಕದ್ರು ಮಕ್ಕಳ ಓಕೆ ಭೂಮಿ ಸೂರ್ಯನ ಸುತ್ತ ಹೋಗ ಸೂರ್ಯ ಭೂಮಿ ಸುತ್ತ ಹೋಗಲ್ಲ ಸೂರ್ಯ ಭೂಮಿ ಸೂರ್ಯನ ಸುತ್ತ ಹೋಗುತ್ತೆ ಅಂತ ಹೇಳಿದ್ರು ಯಾವಾಗ ಥರ್ಡ್ ಸ್ಟ್ಯಾಂಡರ್ಡ್ಲಿ ಅವಾಗ ಎಷ್ಟು ವರ್ಷ ನಿಮಗೆ 8 ವರ್ಷ ಥರ್ಡ್ ಸ್ಟ್ಯಾಂಡರ್ಡ್ ಮಿಸ್ ಟೋಲ್ಡ್ ಓನ್ಲಿ ಒನ್ಸ್ ದೆನ್ ಶಿ ಟೋಲ್ಡ್ ಆಲ್ ಸೈಂಟಿಸ್ಟ್ ಆಫ್ ಫೌಂಡ್ ಔಟ್ ಎಲ್ಲ ಸೈಂಟಿಸ್ಟ್ ಹುಡುಕಿಬಿಟ್ಟಾರೆ ಅಂತ ಹೇಳಿ ಮುಗೀತು ಈಗೆಷ್ಟು 58 ವರ್ಷ ಇನ್ನೂ ಸ್ಟಿಲ್ ಯು ಆರ್ ಸೇಯಿಂಗ್ ಆ ಮಿಸ್ ಎರಡನೇ ಸಲ ಹೇಳಿಲ್ಲ ಒಂದೇ ಸಲ ಹೇಳಿದ್ದು ನಿಮ್ಗೆ ಆ ಮಿಸ್ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಸೋ ಕಾನ್ಫಿಡೆಂಟ್ ವಿತ್ ಮಿಸ್ ಒನ್ ಶೀಟ್ ಓಲ್ಡ್ ದಟ್ ಯು ಆರ್ ಇನ್ ಥರ್ಡ್ ಸ್ಟ್ಯಾಂಡರ್ಡ್ ಬಟ್ ಯು ಆರ್ ಸೋ ಶ್ಯೂರ್ ಈವನ್ ಆಫ್ಟರ್ ಏಜ್ ಆಫ್ 50-55 ಎನಿಥಿಂಗ್ ಎಲ್ಸ್ ಹಸ್ ಚೇಂಜ್ ಬಟ್ ವಾಟ್ ಮಿಸ್ ಹಸ್ ಟೋಲ್ಡ್ ನಾಟ್ ಚೇಂಜ್ ಈ ಎಲ್ಲ ವೇದ ವೇದಾಂತಗಳ ಪುನಃ ಪುನಃ ಸಾರಿ ಹೇಳ್ತಾರೆ ನೀನು ಶಿವಸ್ವರೂಪಿ ಕಣಯ್ಯ ಅಂತ ಅದು ಯಾಕೆ ತಲೆ ಹೇಳಿಯಲ್ಲ ವೈ ಇಟ್ ಡಸಂಟ್ ಗೋ ಆಲ್ ವೇದಾಸ್ ಉಪನಿಷತ್ ಅಂತ ಹೇಳಿ ಓನ್ಲಿ ಒನ್ ಥಿಂಗ್ ದೆನ್ ವೈ ಡಸಂಟ್ ಗೋ ಟು ಹೆಡ್ Is it clear? Any questions here? Adhe. So there is an absolute reality, Shashwatavada Satya. Then there is a transactional reality, Vyavaharika Satya. Kadege, Pratibhasika Satya. Pratibhasika Satya, nim talavadu yeno agta irutade? Kanasu. Echre idagala kanasu agta irutade. Talavadige. Aita, yeno helidre yeno artha agutte. ಎಲ್ಲೋ ಹೋಗಿರುತ್ತೆ ಸೊ ಇಟ್ ಇಸ್ ಮೆಂಟಲ್ ರಿಯಾಲಿಟಿ ರೈಟ್ ಸೊ ಅಬ್ಸಲ್ಯೂಟ್ ರಿಯಾಲಿಟಿ ಟ್ರಾನ್ಸಾಕ್ಷನ್ ರಿಯಾಲಿಟಿ ಆ್ಯಂಡ್ ಪ್ರಾತಿಭಾಸಿಕ ಪಾರಮಾರ್ಥಿಕ ವ್ಯಾವಹಾರಿಕ ಪ್ರಾತಿಭಾಸಿಕ ಪ್ರಾತಿಭಾಸಿಕ ಇಸ್ ಇಂಡಿವಿಜುವಲ್ ಓಕೆ ಎವ್ರಿಬಡಿ ಸೀಸ್ ಸೇಮ್ ಥಿಂಗ್ ಬಟ್ ದೇ ಅಂಡರ್ಸ್ಟ್ಯಾಂಡ್ ಇನ್ ಡಿಫ್ರೆಂಟ್ ವೇ ಪ್ರತಿಯೊಬ್ಬರು ಅದನ್ನೇ ಕೇಳೋದು ಹಾಂ ಆಯಿತಾ ಅದಕ್ಕೆ ನಾನು ಹೇಳಿದಾಗ ನಾನು ನಾನೆಂಬುದು ನಾನಲ್ಲ ಅಂತ ಅದೆಲ್ಲ ನೀವು ಕೇಳಿದ್ರಿ ಕಡೆ ಮನೆಗೆ ಹೋಗಿ ಹೇಳ್ತೀರ ಗುರುಗಳು ಹೇಳಿದ್ರು ಗುರುಗಳು ಶಿವಸ್ವರೂಪ ಅಂತ ನಾನು ನಿಮ್ಮ ಕೈಲಿ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆದ್ದೇ ಬೇರೆ ಗುರುಗಳು ಮಹಾತ್ಮರಪ್ಪ ಅವ್ರು ಶಿವಸ್ವರೂಪಿ ನಾವು ಪಾಪಿಗಳು ನಿಮ್ದೇ ಕಾತೆ ಸರ್ ಮಾಡ್ತೀರಿ ನಿಮ್ದೆ ತಲೆಯಲ್ಲಿ ಏನೋ ಹೋಗ್ಬಿಡ್ತದೆ ಸೊ ಏನಾಗುತ್ತೆ ನಿಮ್ಮ ತಲೆಯಲ್ಲಿ ನಿಮ್ಗೆ ಬೇಕಾದಾಗ ಇಂಟರ್ಪ್ರಿಟ್ ಮಾಡ್ಕೊಬಿಡ್ತೀರ ಸತ್ಯ ಒಂದೇ ಅದು ನಿಮಗೆ ಬೇರೆ ತಲೆ ಅರ್ಥ ಆಗ್ತದೆ ಓನ್ಲಿ ಒನ್ ಅಬ್ಜೆಕ್ಟಿವ್ ರಿಯಾಲಿಟಿ ಅಪಿಯರ್ಸ್ ಅ ಡಿಫ್ರೆಂಟ್ ಥಿಂಗ್ ಇನ್ ಡಿಫ್ರೆಂಟ್ ಪೀಪಲ್ಸ್ ಹೆಡ್ ದಟ್ಸ್ ಒನ್ ಸ್ಟೋರಿ ಫಾರ್ ದಟ್ ಪ್ರಾತಿಭಾಸಿಕ ಸತ್ಯ ದೇರ್ ಆರ್ ಟೂ ಎರಡು ಇದ್ರು ಇಬ್ಬರು ಇದ್ರು ದೇವೇಂದ್ರ ಮತ್ತು ಅಸುರೇಂದ್ರ 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 ಅಸುರರ ಒಡೆಯ ಅಸುರರ ಒಡೆಯ ದೇವತೆಗಳ ಒಡೆಯ ಮತ್ತು ಅಸುರ ದೇವತೆಗಳ ಒಡೆಯ ದೇವೇಂದ್ರ ಅಂದರು ಅಸುರರ ಒಡೆಯರಿಗೆ ಅಸುರೇಂದ್ರ ಆಯಿತಾ ಎರಡು ಇಬ್ಬರು ದಿ ಕಿಂಗ್ ಆಫ್ ಗಾಡ್ಸ್ ಆ್ಯಂಡ್ ಕಿಂಗ್ ಆಫ್ ಡೆಮನ್ಸ್ ರೈಟ್ ಸೊ ದಿ ಕಿಂಗ್ ಆಫ್ ದಿ ಬೋತ್ ವೆಂಟ್ ಟು ಬೃಹಸ್ಪತಿ ಆಚಾರ್ಯ ಗುರು ಬೃಹಸ್ಪತಿ ಆಚಾರ್ಯ ಹತ್ರ ಹೋದರು ಬೋತ್ ವೆಂಟ್ ಐ ವಾಂಟ್ ಟು ನೋ ಆತ್ಮಜ್ಞಾನ ಏನ್ಬೇಕು ಆತ್ಮಜ್ಞಾನ ಬೇಕು ರೈಟ್ ಸೊ ಇನ್ ಓಲ್ಡನ್ ಡೇ ಶಿಷ್ಯ ಸೆಟ್ ಟು ಗುರುಸ್ ಪ್ಲೇಸ್ ನಾವು ಗುರು ಎಷ್ಟು ಕಮ್ ಟು ಶಿಷ್ಯಸ್ ಪ್ಲೇಸ್ ದ ಟೈಮ್ಸ್ ಹ್ಯಾವ್ ಚೇಂಜ್ಡ್ ಶಿಷ್ಯಸ್ ಆರ್ ವೆರಿ ಬ್ಯುಸಿ ಆಯ್ತಾ ಅವರು ಬೃಹಸ್ಪತಿ ಆಚಾರ್ಯರು ಹೋದರು ಇವೆಂಟ್ ದೇ ವೆಂಟ್ ಐ ವಾಂಟ್ ಆತ್ಮಜ್ಞಾನ ಸೊ ಬಿಕಾಸ್ ದೇ ನೋ ದಟ್ ಆತ್ಮಜ್ಞಾನ ಗಿವ್ಸ್ ಪೀಸ್ ಶಾಂತಿ ಕೊಡ್ತಾರೆ ಸೊ ಅವಾಗ ಇಮಿಡಿಯೇಟ್ಲಿ ಆತ್ಮಜ್ಞಾನ ಕೊಡ್ತಾರೆ ಅದಕ್ಕಾದ್ರು
they will not give you Atmadana immediately. Why? You know? So first, some mind has to become purified. Manusha Shuddhya. So that's service mode. You have to purify the mind, that's why they will do service. Because without purifying the mind, you can Atmadana cannot be got easily. Atmadana simple, but a simple talent is not. So then you do a service. Take care of my cow shed. So the cows, dhanangal idava kottiyalli. You can take care of the cow shed. Dhanangalanna nodkova. So they took care of that. 12 years are over, 100 varsha, no Atmadana. Cow shed. 100 varsha service. Why that service? The mind has to become settled down. Mind has to settle down to Atmadana. Illu baraladu. Illu mind ellalo hogtirutade. After 12 years, both come to the Guruji. Please give me Atmadana. So the Guruji enta martare Atmadana kodidda. Guruji takes them to one lake. Right? One lake. Kere. Kere, kere. Kere. So lake alli mukha torustare. Okay? One who is seeing what you see there, the seer is Atma. ಅಲ್ಲೊಂದು ಕೆರೆಯಲ್ಲಿ ಪ್ರತಿಬಿಂಬ ಕಾಣ್ತಾ ಇದೆಯಲ್ಲ ನಿಮ್ಮದು, ಆ ಪ್ರತಿಬಿಂಬ ನೋಡ್ತಾ ಇರೋ ಆತ್ಮ ಅಂತ ಹೇಳಿದ್ರು. ಅರ್ಥ ಆಯ್ತಾ? ಕನ್ನಡದಲ್ಲಿ ಮುಖ ಕಾಣ್ತಾ ಇದೆ. ಯು ಸಿ ದ ರಿಫ್ಲೆಕ್ಷನ್ ದ ಮಿರರ್. ಒನ್ ಹೂ ಇಸ್ ಸೀಯಿಂಗ್ ದ ರಿಫ್ಲೆಕ್ಷನ್ ಇಸ್ ಆತ್ಮ ಅಂತ. ಓಕೆ? ಸೊ ಬೋತ್ ಥಿಂಕ್ ದೇ ಅಂಡರ್ಸ್ಟುಡ್. ಓ, ಐ ಆಮ್ ದ ಆತ್ಮ ಅಂತ ಗೊತ್ತಾಯ್ತು ಅವರಿಗೆ ಇಬ್ಬರಿಗೂ. ಅಸುರೇಂದ್ರ ರೆಡ್ಡಿ ನಮಸ್ಕಾರ, ಥ್ಯಾಂಕ್ ಯು ಗುರುಜಿ, ಐ ಅಂಡರ್ಸ್ಟುಡ್ ಆತ್ಮ ಅಂತ ಹೇಳ್ಬಿಟ್ಟು ಹಿ ಗೋಸ್ ಬ್ಯಾಕ್. ಅಸುರೇಂದ್ರ ನಮಸ್ಕಾರ ಅಂತ ಹೋಗ್ತಾರೆ. ಎಲ್ಲಿಗೆ? ಗೋಸ್ ಟು ಕಿಂಗ್ಡಮ್. ಆ್ಯಂಡ್ ಇ ಗೋಸ್ ಕಾಲ್ಸ್ ಆಲ್ ದಿ ಪೀಪಲ್, ಎಲ್ಲ ರಾಕ್ಷಸರಿಗೆ. ಓಕೆ? ದೇಹವೇ ಆತ್ಮ, ಯಾಕಂದ್ರೆ ದೇಹ ತಾನೇ ಮುಖ ಕನ್ನಡಿಯಲ್ಲಿ ಕಾಣ್ತಾ ಇರೋದು ಕೆರೆಯಲ್ಲಿ. ದ ಬಾಡಿ ಈಸ್ ಆತ್ಮ. ಓಕೆ, ವಾಟ್ ಯು ಸಿ ರಿಫ್ಲೆಕ್ಷನ್ ನೋಡಿದ್ದಾನೆ ತಾನೆ. ದೇಹವೇ ಆತ್ಮ, ಟೇಕ್ ಕೇರ್ ಆಫ್ ಯುವರ್ ಬಾಡಿ ವೆರಿ ವೆಲ್, ಡ್ರೆಸ್ ವೆಲ್, ಎಂಜಾಯ್, ಈಟ್, ಡ್ರಿಂಕ್, be happy, body is the atma ant helu. So body is the self, right? Adanna, that was made into philosophical system. ಬಾಡಿಯೇ ಆತ್ಮ ಅಂತ, ರೈಟ್? ಅದಕ್ಕೆ ದ ಸಿಸ್ಟಮ್ ಆಸ್ ಕಾಲ್ಡ್ ಚಾರುವಾಕ. ಚಾರುವಾಕ ಋಷಿ ಮೇಡ್ ಸಿಸ್ಟಮ್. ಚಾರುವಾಕ ಅಂತ ಹೇಳಿದ್ರೆ ಚಾರು ಅಂದರೆ ನೈಸ್ ಸ್ಪೀಕಿಂಗ್, ವಾಕ್ ಅಂದರೆ ಸ್ಪೀಕಿಂಗ್, ನೈಸ್ಲಿ ಸ್ಪೀಕ್ಸ್, ರೈಟ್? ಸೊ ಚಾರುವಾಕ ಫಿಲಾಸಫಿ ಕೇಂಟ್ ಟೀಚರ್, ಚಾರುವಾಕ ಫಿಲಾಸಫಿ, ಅಕಾರ್ಡಿಂಗ್ ಚಾರುವಾಕ ಫಿಲಾಸಫಿ, ಬಾಡಿ ಈಸ್ ದ ಸೆಲ್ಫ್, ದೇಹವೇ ಆತ್ಮ. ಸೊ ಅವ್ರ ಚಾರುವಾಕ ಫಿಲಾಸಫಿ ಒಂದೇ ಒಂದು ಸೆಂಟೆನ್ಸ್ ಇದೆ, ಸಿಂಪಲ್. ಋಣಂ ಕೃತ್ವ ಘೃತಂ ಪಿಬೇತ. ಓಕೆ, ಟೇಕ್ ಲೋನ್ ಆ್ಯಂಡ್ ಈಟ್ ಗೀ, ಬಿಕಾಸ್ ನಥಿಂಗ್ ವಿಲ್ ಹ್ಯಾಪನ್ ಟು ಯು ಆಫ್ಟರ್ ದಟ್. ಇಸ್ ನಥಿಂಗ್ ಕಾಲ್ಡ್ ಕರ್ಮ, ನಥಿಂಗ್ ಕಾಲ್ಡ್ ಆಫ್ಟರ್ ಡೆತ್ ಆಲ್ಸೋ. ವೆನ್ ಎವರ್ ಯು ಹ್ಯಾವ್ ಬಾಡಿ, ಎಂಜಾಯ್ ಇಟ್. ಅರ್ಥ ಆಯ್ತಾ? ಅದು ಚಾರುವಾಕ ಫಿಲಾಸಫಿ, ರೈಟ್? ಗೊತ್ತಿಲ್ಲ ಏನು, ದೇಹವೇ ನಾನು, ರೈಟ್? ದೇಹವೇ ನಾನು, ದೇಹ ನಾನು ನೋಡಿ, ದೇಹ ಚೆನ್ನಾಗಿ ನೋಡ್ಕೋಬೇಕಲ್ಲ, ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಮಜಾ ಮಾಡಬೇಕು. ಸೊ ಅದಕ್ಕೆ ತುಪ್ಪ ಅಂದರೆ ಚೆನ್ನಾಗಿ ತಿನ್ನೋದು ಲೆಕ್ಕದಲ್ಲಿ ತುಪ್ಪ, ಈಟಿಂಗ್ ಗೀ. ಸೊ ಲೋನ್ ಮಾಡಿ ತುಪ್ಪ ತಿನ್ನಿ, ಮಜಾ ಮಾಡಿ. ಇವತ್ತು ಕರ್ಮ ಇಲ್ಲ, ಎಂತ ಇಲ್ಲ, ದೇವರಿಲ್ಲ, ಕರ್ಮ ಇಲ್ಲ, ಎಂತ ಇಲ್ಲ, ಮಜಾ ಮಾಡಿ, ಹೌದಲ್ಲ? ಸೊ ಆ ಚಾರುವಾಗ ಫಿಲಾಸಫಿಯನ್ನು ಫಾಲೋ ಮಾಡುವವರೇ ಅಸುರರು. ನಮ್ಗೆ ಅಸುರರು ಅಂದೇನು, ಆ ಟಿ ವಿ ನೋಡಿದ್ರೆ ಗೊತ್ತು ಅವ್ರಿಗೇನೋ ಕೊಂಬಿರುತ್ತೆ, ನಾಲ್ಗೆ ಹೀಗಿರುತ್ತೆ, ಏನೂ ಇಲ್ಲ. ನಾನು ದೇಹ ಅಂತ ಹೇಳ್ಕೊಂಡು ತಿರುಗಾಡೋರೇ ಅಸುರರು. ನಿಮ್ದು ಯಾವ ಫಿಲಾಸಫಿ? ದೇಹ ನಾನು ಅಂತ ಭ್ರಮೆ ಇದ್ದವರು, ದೇಹ ನಾನು ಅಂತ ಭ್ರಮೆ ಇದೆಯಾ ನಿಮಗೆ? ಸೊ ದೇಹ ನಾನು ಅಂತ ಭ್ರಮೆ ಬರುತ್ತಲ್ಲ, ಅದಕ್ಕೆ ಅಸುರ ಅಂತ. ಪ್ರಪಂಚದಲ್ಲಿ ಕೇವಲ
in the world there's only 99.999% of the people follow asura philosophy. Okay, devatas are very few. Deha nanu anna brahmel jeevana madide asura philosophy. Namge enanta TV serial nondre gothagibide asura andre ond erdu bala irutade erdu kombu irutade namu hall irutade anta nam avaru normal agi nimage kaanta irthare deha nanu andre helkon tiraadta. ಎಷ್ಟು ಹೇಳಿದ್ರು ತಲೆಗೋಲ್ಲ ಐ ಆಮ್ ದ ಬಾಡಿ ಅಂತ ತಿರುಗಾಡ್ತಾ ಇರ್ತಾರೆ. ದಟ್ಸ್ ಕಾಲ್ಡ್ ಅಸುರಾಸ್. ಡೈರೆಕ್ಟ್ ಆಗಿ ಸೊ ಯು ಅಂಡರ್ಸ್ಟ್ಯಾಂಡ್ ದಿ ಮೀನಿಂಗ್ ಆಫ್ ಅಸುರ. ಓಕೆ, ಸುರ ಮೀನ್ಸ್ ಒನ್ ಹೂ ಇಸ್ ಹ್ಯಾಪಿ. ಅಸುರ ಮೀನ್ಸ್ ದೇರ್ ಇಸ್ ನೋ ಹ್ಯಾಪಿನೆಸ್, ನಾಟ್ ಓನ್ಲಿ ಫಾರ್ ದೆಮ್, ದೇ ಡೋಂಟ್ ಹ್ಯಾವ್ ಹ್ಯಾಪಿನೆಸ್ ಫಾರ್ ಅದರ್ಸ್ ಆಲ್ಸೋ, ದಿ ಡಿಸ್ಟರ್ಬ್ ಅದರ್ಸ್ ಆಲ್ಸೋ. ಡಿ ಯು ಫಾಲ್ ಇನ್ ದಟ್ ಕ್ಯಾಟಗರಿ? Are you happy all the time? Huh? Are you peaceful all the time? Then you come to another category called asuras. Avaru avaru disturb aagidare bere avaru disturb martare. Is it clear? Very clear. Very clear. No problem. Huh? No doubt. So Devendra starts thinking, how the body can be Atma? The Atma hai agat sharira. Atma is, there's no birth for Atma, there's no death for Atma. Atma is peaceful. I am not peaceful. What is this body? Deha andre Atma ke dukkha huttilla saavilla ante. Deha Atma hai agat na yochana martane. And Asurendra yochana madalla, avu hogibidtane. ಹೋಗ್ಬಿಟ್ಟು ಎಲ್ಲರಿಗೂ ಫಿಲಾಸಫಿ ಹೇಳ್ಕೊಬಿಟ್ಟಿದೆ, ನಿಮಗೂ ಹೇಳ್ಕೊಟ್ಟಿದ್ದಾನೆ ಚೆನ್ನಾಗಿ, ನಾನು ದೇಹ ಅಂತ. ಗಟ್ಟಿಯಾಗಿ ಹೇಳ್ಕೊಟ್ಟಿದ್ದಾರೆ ಫಿಲಾಸಫಿ, ರೈಟ್? ಅದು ಎಷ್ಟು ಗಟ್ಟಿಯಾಗಿದೆ ನೋಡಿ ಪಾಪ. ಸೊ ಅದು ಹೇಳಿದ್ರೆ ಹೋಗಲ್ಲ, ದೇಹ ನಿನ್ನಲ್ಲಪ್ಪ ಅಂದ್ರೆ ಹೋಗಲ್ಲ, ನಾನೇ ದೇಹ ಅಂತ ಹೇಳ್ಬಿಡ್ತಾರೆ. ಓಕೆ, ಸೊ ದೇವೇಂದ್ರ ಸ್ಟಾರ್ಟ್ಸ್ ಥಿಂಕಿಂಗ್, ವೈ ಐಮ್ ಇಫ್ ಐ ಆಮ್ ಆತ್ಮ ಇಸ್ ದ ಬಾಡಿ, ಆತ್ಮ ಶುಡ್ ನಾಟ್ ಹ್ಯಾವ್ ಡೈ, ಬಾಡಿ ಡೈಸ್, ದೇಹ ಸಾಯ್ತದೆ, ಆತ್ಮಕ್ಕೆ ಸಾಯಿಲ್ಲ ಅಂತ ಯೋಚನೆ ಮಾಡ್ತಾರೆ. ಗುರುಗಳ ಹೇಳ್ತಾರೆ ಈ ಗೋಷ್ಠು ಗುರು ಅಂಡ್ ಆಸ್, ಹೌ ಇಸ್ ಇಟ್ ಪಾಸಿಬಲ್ ಅಂತ. ಗುರು ಅಂಡರ್ಸ್ಟುಡ್ ದಟ್ ಹಿ ಡಿಡ್ ಅಂಡರ್ಸ್ಟುಡ್. ಇಬ್ಬರಿಗೂ ಅವರೇ, ಅವ್ರು ಫಸ್ಟ್ ಗುರು ಹೇಳಿದ್ದು ಅವ್ರಿಗೇನು ಅರ್ಥ ಆಯ್ತು. ನಾನು ಯಾಕೆ ಹೇಳ್ತಾ ಇದ್ದೆ ಪ್ರಾತಿಭಾಸಿಕ ಸತ್ಯ ಅಂತ ಹೇಗಿರುತ್ತೆ ಅಂತ, ಗುರು ಹೇಳಿದ ಒಂದೇ ಒಂದು ವಿಷಯ ಆಯ್ತಾ, ಅದು ಅವ್ರಿಗೆ ಹೇಗೆ ಅರ್ಥ ಆಯ್ತು ಇನ್ನೊಬ್ಬರಿಗೆ ಹೇಗೆ ಅರ್ಥ ಆಯ್ತು ಹೇಳಕ್ಕೆ ಪ್ರಾತಿಭಾ ಅದ್ರ ತಲೆಯಲ್ಲಿ ಏನೂ ಹೋಗ್ಬಿಡ್ತದೆ, ರೈಟ್? ನಾನು ಹೇಳ್ಕೊಂಡು ಕ್ಲಿಯರ್ ಆಗಿಬಿಡ್ತು. ಗುರುಗಳು ಶಿವಸ್ವರೂಪಿ ಅಂತ ಹೇಳಿ ಕ್ಲಿಯರ್ ಆಯಿತು, ನೀವು ಶಿವಸ್ವರೂಪಿ ನಾನು ಹೇಳ್ತದೆ ಅವ್ರ ಅರ್ಥ ಆಗಿಲ್ಲ. ಸೊ ದೆನ್ ದೇವೇಂದ್ರ ಕಮ್ಸ್, ಪ್ಲೀಸ್ ಟೆಲ್ ಮಿ ಅಗೈನ್, ಪುನಃ ಹೇಳಿದ್ದೆ. ದೆನ್ ಗುರುಜಿ ಟೆಲ್ಸ್, ಓಕೆ ಗೋ ಆ್ಯಂಡ್ ಡೂ 12 ಇಯರ್ಸ್ ಆಫ್ ಸರ್ವಿಸ್. ಹನ್ನೆ 24 ವರ್ಷ ಆಯಿತು. ಸೊ ಅಗೈನ್ ಆಫ್ಟರ್ 12 ಇಯರ್ಸ್ ಈ ಕಮ್ಸ್, 12 ವರ್ಷ ಆದ್ಮೇಲೆ ಬರ್ತಾನೆ. ಅಸುರೇಂದ್ರ ಹ್ಯಾಸ್ ಆಲ್ರೆಡಿ ಗ್ರಾಜ್ಯುಯೇಟೆಡ್, ಆ್ಯಕ್ಚುಲಿ ಫುಲ್ ಗ್ರಾಜ್ಯುಯೇಟೆಡ್. ಅಸುರೇಂದ್ರ ವಾಪಸ್ ಬರಲ್ಲ, ದೇವೇಂದ್ರ ಬರ್ತಾನೆ, ಪುನಃ ಅರ್ಥ ಆಗಿಲ್ಲ ಸ್ವಾಮಿ. ದೆನ್ ಅಗೇನ್ ಈ ಟೇಕ್ಸ್ ಬ್ಯಾಕ್ ಟು ದ ಲೇಕ್ ಆ್ಯಂಡ್ ಶೋಸ್ ಸಿ ದ ಫೇಸ್. ಒನ್ ಹೂ ಈಸ್ ಸೀಯಿಂಗ್ ದಿಸ್ ಫೇಸ್ ಈಸ್ ಆತ್ಮ. ದೇವೇಂದ್ರ ಸರ್ಸ್ ಐ ಡಿಂಟ್ ಅಂಡರ್ಸ್ಟ್ಯಾಂಡ್, ನನಗೆ ಅರ್ಥ ಆಗಿಲ್ಲ. ಅಗೇನ್ 12 ಇಯರ್ಸ್ ಆಫ್ ಸರ್ವಿಸ್. ಲೈಕ್ ದಟ್ 9 times 12 years ಸರ್ವಿಸ್ ಇಟ್ ಎಸ್ 98 ಇಯರ್ಸ್, 98 ವರ್ಷ. ದೆನ್ ಈ ಅಂಡರ್ಸ್ಟ್ಯಾಂಡ್ಸ್, ಓ ದ ಬಾಡಿ ಈಸ್ ನಾಟ್ ಸೀಯಿಂಗ್, ದ ಮೈಂಡ್ ಈಸ್ ನಾಟ್ ಸೀಯಿಂಗ್, ಇಂಟ್ಲೆಕ್ಟ್ ಇಸ್ ನಾಟ್ ಸೀಯಿಂಗ್, ಆತ್ಮ ಈಸ್ ಸೀಯಿಂಗ್ ಟು ದ ಬಾಡಿ ಮೈಂಡ್. ಆತ್ಮ ಒಂದು ದ ಬಾಡಿ ಮೈಂಡ್ ಇಂಟ್ಲೆಕ್ಟ್ ಇನ್ಸ್ಟ್ರೂಮೆಂಟ್ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ದೆನ್ ಈ ಬಿಕಮ್ಸ್ ಹ್ಯಾಪಿ. ದಟ್ಸ್ ವೈ ಅಸುರಾ ಮೀನ್ಸ್, ಸುರ ಮೀನ್ಸ್ ಒನ್ ಹೂ ಈಸ್ ಹ್ಯಾಪಿ. ದೆನ್ ಹೀ ಗೋಸ್ ಅಂಡ್ ಟೆಲ್ಸ್ ಆಲ್ ದೇವತಾಸ್, ದೇ ಆಲ್ ಬಿಕಮ್ ಹ್ಯಾಪಿ. ಸೊ ಐ ಆಮ್ ನಾಟ್ ದಿ ಬಾಡಿ, ಐ ಆಮ್ ನಾಟ್ ದಿ ಮೈಂಡ್, ಐ ಆಮ್ ನಾಟ್ ದಿ ಲೈಕ್ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನು ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಆ್ಯಂಡ್ ಹಿ ಬಿಕಮ್ಸ್ ಹ್ಯಾಪಿ. ಸೊ ಸಚ್ ಎ ಪರ್ಸನ್ ಇಸ್ ಕಾಲ್ಡ್ ಸುರ. ಗುರು ಹೇಳಿದ್ರೆ ಕೇಳಿದ್ರಲ್ಲ ಅವ್ರಿಗೆ, ಪ್ರತಿ ಸಲ ತೋರಿಸ್ತಾರೆ ಮುಖ ನೋಡಿ ತೋರಿಸ್ತಾರೆ. ಅದು ನೋಡೋರು ಯಾರು ಅಂತ ಪ್ರಶ್ನೆ, ಅದು ನೋಡೋದು ಯಾರು ಅಂತ ನಾನು ಹೇಳ್ಕೊಡ್ತೀನಿ ನಿಮಗೀಗ. Who is the seer? Anta. That's the question. Right? Is this question, is this clear? So, this why I told this, because Pratibhasik Satya means what goes in your mind is individually everything, something goes. Something you tell,
something goes into your head. That's your individual reality, not the objective reality. Arthaita? Absolute truth, paramarthika satya, transactional truth, vyavarika satya, and mental truth, individual truth. It's called pratibhasika satya. How can you term the best truth? Satya, it's called satya. It's not satya, no. Mental reality can be satya. That now you understood, no? But so far you have been reeling in the living in that reality as satya only. With a name called satya also. Aita, mool satya. Pratibhasika, vyavarika, paramarthika. ಇದರಲ್ಲಿ ನಿಮ್ಗೆ ತೊಂದರೆ ಕೊಡ್ತಾ ಇರೋದು ಯಾವುದು? ಪರಮಾರ್ಥಿಕ ಪ್ರಾತಿಭಾಸಿಕ. ಪ್ರಾತಿಭಾಸಿಕ ತೊಂದರೆ ಕೊಡ್ತದೆ, ವ್ಯಾವಹಾರಿಕ ಕಷ್ಟ ಕೊಡ್ತದೆ. ಕಷ್ಟ ಸುಖ ಬರ್ತವೆ, ಆದರೆ ನಮಗೆ ಮೆಂಟಲ್ ಡಿಸ್ಟಾರ್ಷನ್ ಇದೆಯಲ್ಲ ಅದು ತೊಂದರೆ ಕೊಡ್ತದೆ, ದ ಮೈಂಡ್. ಓಕೆ, ಸೊ ದೇರ್ಸ್ ನೋ ಗುಡ್ ಥಿಂಗ್ ಆ್ಯಂಡ್ ಬ್ಯಾಡ್ ಥಿಂಗ್ ಇನ್ ಲೈಫ್. ಒಳ್ಳೇದು ಕೆಟ್ಟದಿಲ್ಲ ಅಂದರೆ ನಡೀತಾ ಇರ್ತದೆ ಸಮಾಜ. ಸೊ ಬಟ್ ನಮ್ಮ ಮೈಂಡ್ ಸೇಸ್ ಓ ದಿಸ್ ನಾಟ್ ಓಕೆ, ದಿಸ್ ಓಕೆ, ಐ ಲೈಕ್ ದಿಸ್, ಐ ಡೋಂಟ್ ಲೈಕ್ ದಿಸ್, ಅದು ಎಲ್ಲ ಪ್ರಾತಿಭಾಸಿಕ, ಇಟ್ ಡಿಸ್ಟರ್ಬ್ಸ್ ಯು. ಆಯಿತಾ? ಇದು ಮೂರು ರೀತಿಯ ಸತ್ಯಗಳು. ಅರ್ಥ ಆಯ್ತದ? ಇನ್ ಡೌಟ್ಸ್? ಒಬ್ಬರು ಆಜ್ಞೆ ಕೊಡಬೇಕು, ಇನ್ನೊಬ್ಬರು ಪಾಲನೆ ಮಾಡಬೇಕು. ಮಾಡಬೇಕು ಮಾಡೋರು ಎರಡು ಒಂದೇ ಆದಮೇಲೆ ಈ ಆಜ್ಞೆ ಪಾಲನೆ ಇವೆಲ್ಲ ಏನಿರುತ್ತೆ? ಪಾರಮಾರ್ಥಿಕ ಲೆವೆಲ್ ಎಲ್ಲ ಸೇಮು, ವ್ಯಾವಹಾರಿಕ ಲೆವೆಲಲ್ಲಿ ಬೇರೆನೇ. ನೀವು ಅದನ್ನು ಹೀ ಸೇಸ್ ಒನ್ ಹೂ ಇಸ್ ಅ ಬಾಸ್ ಆ್ಯಂಡ್ ಇಟ್ ಗಿವ್ಸ್ ಆರ್ಡರ್ ಆ್ಯಂಡ್ ಸಂಬಡಿ ಎಕ್ಸಿಕ್ಯೂಟ್ಸ್ ದ ಡೂವರ್ ಆ್ಯಂಡ್ ದಿ ಒನ್ ಹೂ ಗಿವ್ಸ್ ಅ ಆರ್ಡರ್ ದೇ ಆರ್ ಸೇಮ್. ದೆನ್ ವಾಟ್ ಇಸ್ ದಿ ಮೀನಿಂಗ್ ಆಫ್ ಲೈಫ್? ಸೊ ಪಾರಮಾರ್ಥಿಕ ಲೆವೆಲ್, ಪಾರಮಾರ್ಥಿಕ ಸತ್ಯದಲ್ಲಿ ಎಲ್ಲ ಒಂದೇ, ಬಟ್ ವ್ಯಾವಹಾರಿಕ ಸತ್ಯದಲ್ಲಿ ಅದೇ ಒಂದೇ ಪರಮಾತ್ಮ ಹಲವಾರು ರೂಪಗಳ ಮೂಲಕ ವ್ಯವಹಾರ. ಹಾಂ, ಮಾಸ್ಟರ್ ಸರ್ವೆಂಟ್. ನಿಮ್ಮ ಶರೀರದ ಮೂಲಕನು ಅದೇ ಪರಮಾತ್ಮ ಜೀವರೂಪದಲ್ಲಿ ವ್ಯವಹಾರ. ಸೊ ವ್ಯವಹಾರದಲ್ಲಿ ಹಲವಾರು ರೀತಿಯ ದೇಹದ ಮೂಲಕ ವ್ಯವಹಾರ. ಎಲ್ಲಿವರೆಗೆ? ಜ್ಞಾನ ಬರುವವರೆಗೆ. ಜ್ಞಾನ ಬಂದ ಮೇಲೆ ಒಬ್ಬನೇ ಪರಮಾತ್ಮ. ಯಾಕಂದ್ರೆ ಅದಕ್ಕೆ ಹೇಳೋದು ಲೀಲೆ ಅಂತ ಹೇಳೋದು. ಆ ಲೀಲೆಯಲ್ಲಿ ಪಾತ್ರ ಮಾಡಬೇಕಾದ್ರೆ ಬೇರೆ ಬೇರೆ ರೂಪಗಳನ್ನು ಧಾರಣೆ ಮಾಡಿ ಪಾತ್ರ, ಆ ರೂಪಗಳನ್ನು ಧಾರಣೆ ಮಾಡಿದರೆ ನನ್ನ ಒರಿಜಿನಲ್ ಸ್ವಭಾವವನ್ನು ಮರೆತುಬಿಟ್ಟು ಪಾತ್ರ. ಆ ನೆನಪು ಬಂದ ಮೇಲೆ ಅದು ಏಕತ್ವ, ಶಿವನೇ ಜೀವನಾಗಿ ಪಾತ್ರ ಆಗಿಸ್ತಾರೆ, ಅದಕ್ಕೆ ನಟರಾಗ. ನೆನಪು ಬಂದ ಮೇಲೆ ಪುನಃ ಶಿವಸ್ವರೂಪ ಅಂತ ಆಗ್ತಾರೆ ಅಷ್ಟೇ. ಆಮೇಲೆ ಏನಾಗುತ್ತೆ, ನಿಧಾನವಾಗಿ ಎಲ್ಲ ಕಳ್ಸ್ಕೊಳ್ತಾರೆ, ಎಲ್ಲ ಪಾತ್ರಗಳು ಕಳ್ಸ್ಕೊಳ್ತಾರೆ. ಇಷ್ಟು ಕ್ಲಿಯರ? ಕ್ಲಿಯರ? ಪಾರಮಾರ್ಥಿಕ ವ್ಯವಹಾರಿಕ ಪ್ರತಿಭಾಸ ಕ್ಲಿಯರ್? ಎಲ್ರಿಗೂ ಯಾರಿಗೆ ಡೌಟ್ ಇದೆಯಾ ಮೇಡಮ್? ಕ್ಲಿಯರ? ಮೂರು ಸತ್ಯ, ಹಾಂ, ಪಾರಮಾರ್ಥಿಕ, ವ್ಯಾವಹಾರಿಕ, ಪ್ರತಿಭಾಸಿಕ. ಒಂದೇ ವಸ್ತು ಬೇರೆಯವರಿಗೆ ಬೇರೆ ಬೇರೆ ಕಾಣ್ತದೆ, ಅದಕ್ಕೆ ಪ್ರಾತಿಭಾಸಿಕ ಅಂತ ಹೇಳಿ. ಸೇಮ್ ಒನ್ ಥಿಂಗ್ ಅಪಿಯರ್ಸ್ ಎಸ್ ಡಿಫ್ರೆಂಟ್ ಥಿಂಗ್ ಟು ಡಿಫ್ರೆಂಟ್ ಪೀಪಲ್. ಸೊ ಫಾರ್ ಎಕ್ಸಾಂಪಲ್, ಒನ್ ಗೆಟ್ ಅಪ್ ಇನ್ ದ ಮಾರ್ನಿಂಗ್, ದಿ ಡೋ ಓಪನ್ ದಿ ಡೋರ್, ಒಂದು ಬ್ಯೂಟಿಫುಲ್ ವೈಟ್ ಕವಿ ಸ್ಟ್ಯಾಂಡಿಂಗ್, ಬಿಡೀ ದನ ನಿಂತಿದೆ. ಇಮಿಡಿಯೇಟ್ ನಮಸ್ಕಾರ, ಓ ಗೋಮಾತೆ ಭಗವಂತ ಬಂದ ಅಂತ. ಭಗವಂತ ಬಂದ ನಮಸ್ಕಾರ ಮಾಡ್ತೀರ, ನಿಮ್ಮ ತಲೆ ಏನಾಯಿತು? ಆ ದನ ಇದ್ದದ್ದು ಭಗವಂತ ಆಯಿತು. ಅದೇ ಹಸು ಇನ್ನೊಬ್ಬರು ಮನೆ ಮುಂದೆ ನಿಲ್ತದೆ, ಸೇಮ್ ಕೌ ಸ್ಟ್ಯಾಂಡ್ಸ್ ಇನ್ ಫ್ರಂಟ್ ಆಫ್ ಸಂಬಡಿ ಎಲ್ಸ್. ಓಪನ್ಸ್ ದಿ ಡೋರ್, ವಾವ್ ವಾಟ್ ಎ ನೈಸ್ ಬಿರಿಯಾನಿ. ಅದೇ ದನ ನಿಮ್ಮ ತಲೆಯಲ್ಲಿ ಬಿರಿಯಾನಿ, ಇನ್ನೊಬ್ಬರ ಮನೆ ಮುಂದೆ ಇರ್ತದೆ, ವ್ಯಾಪಾರಿ ಮನೆ ಮುಂದೆ. ಓಪನ್ಸ್ ದ ಡೋರ್, ಓ ವೆರಿ ಗುಡ್ ಕೌ, ಎವ್ರಿ ಡೇ ದಿನ ಒಂದು 20 ಲೀಟ್ರ್ ಹಾಲು ಬರ್ತದೆ ದುಡ್ಡು. ಆಯ್ತಾ? ಅದೇ ಹಸು ಒಂದು ಮಗುವಿನ ಮುಂದೆ ಇರ್ತದೆ, ಹಾಲು ಇರೋದೊಂದೇ, ತಲೆಯಲ್ಲಿ ಹೋಗೋದೇನು? ಬೇರೆ ಬೇರೆ. ದಿ ಕೌ ಸ್ಟ್ಯಾಂಡ್ ಫ್ರೆಂಟ್ ಆಫ್ ದಿ ಒನ್ ಪರ್ಸನ್ ಇಟ್ಸ್ ಬಿರಿಯಾನಿ, ಅನದರ್ ಪರ್ಸನ್ ಇಟ್ಸ್ ಮನಿ, ಅನದರ್ ಇನ್ ಫ್ರಂಟ್ ಆಫ್ ದಿ ಚೈಲ್ಡ್ ಇಟ್ಸ್ ಮಿಲ್ಕ್. ಕೌ ಇಸ್ ಸೇಮ್ ಬಟ್ ಬೇರೆ ಬೇರೆ ಕನಸುಗಳು. ಹಾಂ, ಅದಕ್ಕೆ ಪ್ರಾತಿಭಾಸಿಕ ಸತ್ಯ ಅಂತ ಹೇಳೋದು.
ಅರ್ಥ ಆಯ್ತಾ? ನಾನು ಈಗ ಇಷ್ಟು ಹೇಳ್ತಾ ಇದ್ದೇನೆ, ನಿಮ್ಮ ತಲೆ ಪ್ರತಿಯೊಬ್ಬರ ತಲೆಯಲ್ಲೂ ಬೇರೆ ಬೇರೆ ರೀತಿಯ ಅರ್ಥ ಆಗ್ತಾ ಇರ್ತದೆ. ಈಚ್ ಪರ್ಸನ್ ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ಡಿಫ್ರೆಂಟ್ ವೇಸ್. ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ಚಿತ್ರ ತೋರಿಸಿ ಏನೋ ಹೇಳೋದು ಅಷ್ಟಾದ್ರೂ ಎಲ್ಲ ಒಂದೇ ಸಲಕ್ಕೆ ಅರ್ಥ ಆಗಲಿ ಅಂತ. ಅರ್ಥ ಆಯ್ತಾ? ಮೂರು ಸತಿಗಳು ಅರ್ಥ ಆಯ್ತೀಗ. ಈಗ ದೇವೇಂದ್ರನಿಗೆ ಅವನ ಗುರುಗಳು ಏನು ಹೇಳಿಕೊಟ್ರು ಅಂತ ಪ್ರಶ್ನೆ. ವಾಟ್ ಡಿಡ್ ಗುರು ಟೀಚ್ ದೇವೇಂದ್ರ? ಇದಕ್ಕೆ ದೃಕ್ ದೃಶ್ಯ ವಿವೇಕ ಅಂತ ಹೇಳೋದು. ದಟ್ಸ್ ಕಾಲ್ಡ್ ದೃಕ್ ದೃಶ್ಯ ವಿವೇಕ. ಈಗ ಸೊ ಸೇಮ್ ಟೀಚಿಂಗ್ ವಿಲ್ ಡು, ಅದೇ ಕಥೆ ಹೇಳ್ತೀನಿ. ಅರೆ ರಿಯಲ್ ಸಿಯರ್ ಅದಕ್ಕೆ ದೃಕ್ ದೃಶ್ಯ ವಿವೇಕ ಅಂತ ಹೇಳು. ಓಕೆ, ಇಮ್ಯಾಜಿನ್ ನಿಮ್ಮ ಎದುರು ಕನ್ನಡಿ ಇದೆ ಅಂತ ಹೇಳಿ. ಓಕೆ, ಮುಖದ ನಿಮ್ಮ ಎದುರು ಕೈಯಲ್ಲಿ ಕನ್ನಡಿ ಇದೆ. ಆ ಕನ್ನಡಿಯಲ್ಲಿ ಮುಖ ಯಾರು ನೋಡ್ತಾ ಇದ್ದಾರೆ? ಅದೇ ಆತ್ಮ. ಕನ್ನಡಿಯಲ್ಲಿ ಮುಖ ನೋಡ್ತಾ ಇದ್ದ ಯಾರೋ ಅದೇ ಆತ್ಮ. ಒನ್ ಹೂ ಸೀಸ್ ದ ಫೇಸ್ ಇನ್ ದ ಮಿರರ್ ಇಸ್ ಆತ್ಮ. ಅರ್ಥಾಯ್ತಾ? ಈಗ ನೀ ಹೇಳಿ ಯಾರದು ಆತ್ಮ ಅಂದ್ರೆ? ಯಾರು ಕನ್ನಡ ನೋಡೋರು ಯಾರದು? ಅದೇ ನಾನು. ಯಾರು? ದೇಹ ನಾನಲ್ವಾ? ದೇಹ ನೋಡ್ತಾ ಸೊ ಅಷ್ಟೇ ಹೇಳ್ಕೊಡ್ತವ್ರು. ಇದನ್ನು ಯಾರು ನೋಡ್ತಿದ್ರೆ ಅವನೇ ಆತ್ಮ ಅಂತ. ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೇನೆ. ಓಕೆ, ಇಸ್ ಕಾಲ್ಡ್ ದೃಕ್ ದೃಶ್ಯ ವಿವೇಕ ಅಂತ. ಓಕೆ, ಸೊ ಫಸ್ಟ್ ಆ ಗೋಡೆ ನೋಡಿದಾಗ ಐ ಆಮ್ ಸೀಯಿಂಗ್ ದಟ್ ವಾಲ್. ಓಕೆ, ಐ ಆಮ್ ಸಿಯರ್. ಯಾವುದು? ದೇಹ. ದೇಹದಿಂದ ನೋಡಿದಾಗ ದೇಹವೇ ದೃಕ್, ಅದು ದೃಶ್ಯ. ಐ ಆಮ್ ದಿ ಸಿಯರ್, ಅದು ಸೀನ್. ಹೌದಲ್ಲ? ದೃಕ್ ಮತ್ತು ದೃಶ್ಯ, ನೋಡುವನು ಮತ್ತು ಕಾಣುವ ವಸ್ತು. ಸಿಯರ್ ಆ್ಯಂಡ್ ದಿ ಸೀನ್, ರೈಟ್? ಸೊ ವಾಟ್ ಇಸ್ ದ ವಾಟ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಸಿಯರ್ ಆ್ಯಂಡ್ ಸೀನ್? ಹಾಂ, ಸೊ ಸಿಯರ್ ಆ್ಯಂಡ್ ಸೀನ್ ಆರ್ ಆಲ್ವೇಸ್ ಡಿಫ್ರೆಂಟ್. ಸಿಯರ್ ಕೆನಾಟ್ ಬಿ ಸೀನ್. ಹೌದಲ್ಲ? ದೃಕ್ ಮತ್ತು ದೃಶ್ಯ ಯಾವಾಗಲೂ ಬೇರೆನೆ. ಆ ಫ್ಯಾನ್ ನೋಡ್ತೇನೆ, ಫ್ಯಾನ್ ಬೇರೆ, ನಾನು ಬೇರೆ. ದೃಕ್ ದೃಶ್ಯ. ಸೊ ದೃಕ್ ನಾನು ನೋಡೋದು, ದೃಶ್ಯ ಕಾಣೋದು. ದೃಕ್ ಬೇರೆ, ದೃಶ್ಯ ಬೇರೆ. ಹೌದಲ್ಲ? ಸೊ ಫ್ಯಾನ್ ನೋಡ್ತಾ ಇದ್ರೆ ನಾನು ದೃಕ್ಕು, ಅದು ದೃಶ್ಯ. ಐ ಆಮ್ ದಿ ಸಿಯರ್ ಆ್ಯಂಡ್ ದಿ ಫ್ಯಾನ್ ಈಸ್ ಸೀನ್. ಹೌದಲ್ಲ? ನೀವು ವ್ಯವಹಾರದಲ್ಲಿ ಅವ್ರು ನೋಡ್ತೀರಾ, ಅವರು ಬೇರೆ, ನಾನು ಬೇರೆ. ಯಾಕಂದ್ರೆ ನಾನು ನೋಡೋನು, ಅವರು ಕಾಣೋರು. ನೋಟ ಒಂದೇ, ದೃಶ್ಯ ಬೇರೆ ಬೇರೆ. ದೃಶ್ಯ ಬೇರೆ ಬೇರೆ, ನೋಟ ಒಂದೇ, ದೃಶ್ಯ ಬೇರೆ ಬೇರೆ. ಹೌದಲ್ಲ? ಇದು ಲಾಜಿಕ್ ಕರೆಕ್ಟಾ?
ಏನು ಕಾಣುತ್ತದೆ ಅದು ನೋಡುವವನು ಕಾಣುವನಿದ್ದೆ ಬೇರೆ. ಕರೆಕ್ಟಾ? ಸಿಯರ್. ಸೊ ಮೈ ಐಸ್ ಆರ್ ಸಿಯರ್, ನನ್ನ ಕಣ್ಣು ನೋಡ್ತಾ ಇದೆ, ಅದು ಪ್ರಪಂಚ ಕಾಣ್ತಾ ಇದೆ. ಸೊ ಕಣ್ಣು ಕಣ್ಣಿಗೆ ದೃಕ್ ನಂಬರ್ ಒನ್ ಅಂತ ಹೇಳೋದು, ಅಂದರೆ ನೋಡುವವನು ನಂಬರ್ ಒಂದು, ಕಣ್ಣು ದೃಕ್ ನಂಬರ್ ಒಂದು, ಕಣ್ಣು ಅದು ದೃಶ್ಯ, ಹೌದಲ್ಲ? ಈಗ ಕಣ್ಣು ಮುಚ್ಕೊಳ್ಳಿ, ಈಗ ಕ್ಲೋಸ್ ಯುವರ್ ಐಸ್. ಈಗ ಮನಸ್ಸಿಗೆ ಗೊತ್ತಾಗ್ತಿದೆಯಲ್ಲ ಕಣ್ಣು ಮುಚ್ಕೊಂಡಿದಂತ, ಕಣ್ಣು ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಮೆಂಟಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಪೊಸಿಷನ್ ಆಫ್ ದಿ ಐಸ್, ರೈಟ್? ಸೊ ಮನಸ್ಸು ಏನೀಗ, ದಿ ಮೈಂಡ್ ಈಸ್ ದ ದೃಕ್ ನೋಡೋನು, ದ ಮೈಂಡ್ ಈಸ್ ದ ಸಿಯರ್ ಆ್ಯಂಡ್ ಐಸ್ ಆರ್ ದಿ ಸೀನ್. ಮನಸ್ಸು ದೃಕ್ ಮತ್ತು ಕಣ್ಣು ನೋಡೋದು. ಅರೆ ಮುಂಚೆ ಕಣ್ಣು ನೋಡೋನಾಗಿತ್ತು, ಗೋಡೆ ಕಾಣ್ತಾ ಇತ್ತು, ಈಗ ಮನಸ್ಸು ನೋಡೋನು, ಕಣ್ಣು ನೋಡಿದ್ದನ್ನ ಅಲ್ಲ, ಕಣ್ಣಿರೋದು ಗೊತ್ತಾಗುತ್ತಲ್ಲ ಮನಸ್ಸಿಗೆ, ಮನಸ್ಸಿಗೆ ಕಣ್ಣಿದೆ ಅಂತ ಗೊತ್ತಾಗುತ್ತಲ್ಲ, ಇಲ್ಲಿ ಕಣ್ಣಿದೆ ಅಂತ ಗೊತ್ತಾಗುತ್ತಲ್ಲ, ನೋಡಿದ್ದು ನಾಪಿಸ್ಕೊಳ್ ಬೇರೆ, ಮನಸ್ಸಿಗೆ ಕಣ್ಣಿರೋದು ಗೊತ್ತಾಗುತ್ತಿಲ್ಲ, ಕಣ್ಣಿರ್ಲಿ ಅಂತ ಗೊತ್ತಾಗಲ್ಲ ಮನಸ್ಸಿಗೆ. ಸೊ ಮನಸ್ಸು ದೃಕ್ ನಂಬರ್ ಟು, ಕಣ್ಣು ದೃಶ್ಯ ಆಯ್ತು, ಈಗ ಆಯ್ತಾ? ಈಗ ಪೊಸಿಷನ್ ಚೇಂಜ್ ಆಯಿತು, ಮೊದಲು ಕಣ್ಣು ದೃಕ್ ಇತ್ತು, ಫ್ಯಾನ್ ದೃಶ್ಯ ಇತ್ತು, ಈಗ ಮನಸ್ಸು ದೃಕ್ಕು, ಕಣ್ಣು ದೃಶ್ಯ. ದ ಮೈಂಡ್ ಈಸ್ ದ ಸಿಯರ್ ಆ್ಯಂಡ್ ಐಸ್ ಆರ್ ದಿ ಸೀನ್, ಎರಡು ದೃಕ್ಗಳು ಬಂದು. ಈಗ ಕಲ್ಪನಾ ಕಣ್ಣು ಮುಚ್ಕೊಳ್ಳಿ, ಮನಸ್ಸು ಕೆಲಸ ಮಾಡ್ತಾ ಇದೆಯಾ, ಮನಸ್ಸಲ್ಲಿ ಯೋಚನೆ ಬರ್ತಾ ಇದೆಯಾ? ಹಾಂ, ಅದು ಗೊತ್ತಾಗೋದು ಹೇಗೆ? ಬುದ್ಧಿ ಅಲ್ಲ, ಬುದ್ಧಿ ಅಂದ್ರೆ ಮನಸ್ಸು ಬುದ್ಧಿ ಎಲ್ಲ ಸೇರಿ ಒಂದಾಯ್ತು, ಮನಸ್ಸಿಗೆ ಗೊತ್ತಾಗಲ್ಲ, ಮನಸ್ಸಿಗೆ ಮನಸ್ಸು ಗೊತ್ತಾಗಲ್ಲ, ಅದು ಗೊತ್ತಾಗುತ್ತೆ ಆತ್ಮಕ್ಕೆ, ಅರಿವಿಗೆ. ಅರಿವಿಗೆ ಬರ್ತದೆ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ದ ಅವೇರ್ನೆಸ್ ನೋಸ್ ದ ಮೈಂಡ್ ಈಸ್ ವರ್ಕಿಂಗ್ ಆರ್ ನಾಟ್ ವರ್ಕಿಂಗ್, ಮೈಂಡ್ ಇಟ್ಸೆಲ್ಫ್ ಕೆನಾಟ್ ನೋ, ಮನಸ್ಸಿಗೆ ಗೊತ್ತಾಗುತ್ತಲ್ಲ. ಸೊ ನಾವು ದೃಕ್ ಯಾರು? ಅರಿವು, ದೃಶ್ಯ ಮನಸ್ಸು. ಈಗ ಎಷ್ಟು ಜನ ದೃಕ್ ಅದು? ಮೂರು ದೃಕ್ ಅದು, ಮೂರು ಜನ ನೋಡೋರು, ತ್ರೀ ಸಿಯರ್ಸ್, ಐಸ್ ದ ಮೈಂಡ್ ಆ್ಯಂಡ್ ದಿ ಅವೇರ್ನೆಸ್, ಕಣ್ಣು ಮನಸ್ಸು ಮತ್ತು ಅರಿವು. ದೃಕ್ ನಂಬರ್ ಒಂದು, ದೃಕ್ ನಂಬರ್ ಎರಡು, ದೃಕ್ ನಂಬರ್ ಮೂರು. ಈಗ ಮೂರು ಇದರಲ್ಲಿ ನಿಜವಾದ ದೃಕ್ ಯಾರು? ಅರಿವು, ಅವೇರ್ನೆಸ್, ರೈಟ್? ಈಗ ನೌ ಯು ಟೇಕ್ ಯರ್ ರೈಟ್ ಫಿಂಗರ್ ಆ್ಯಂಡ್ ಶೋ ವೆರ್ ಇಸ್ ದೃಕ್ ನಂಬರ್ ಒನ್, ಶೋ ವಿತ್ ಯುವರ್ ರೈಟ್ ಫಿಂಗರ್. ದೃಕ್ ನಂಬರ್ ಒನ್ ಇರಿದೆ ನಿಮ್ಮ ಕೈಯಿಂದ ತೋರಿಸಿ, ಹಾಂ ತೋರಿಸಿ, ದೃಕ್ ನಂಬರ್ ಒಂದು ಆಯಿತಾ? ಶೋ ದೃಕ್ ನಂಬರ್ ಟು, ದೃಕ್ ನಂಬರ್ ತ್ರೀ, ಹಾಂ ತೋರಿಸಿ, ತೋರ್ಸೋಕ್ಕಾಗಲ್ಲ, ಅದು ಎಲ್ಲ ಕಡೆ ಇದೆ, ಅದೇ ನಿಜವಾದ ದೃಕ್ಕು, ಅದೇ ಸಾಕ್ಷಿ. ನಾವೇನು ಭ್ರಮೆ ಜೀವನ ಮಾಡ್ತೇವೆ, ದೇಹವೇ ನಾನು ಅಂದರೆ ಕಣ್ಣು ಮಾತ್ರ ನಾನು ಅಂತ ತಿಳ್ಕೊಂಡ್ಬಿಡ್ತೇವೆ. ಕಣ್ಣಲ್ಲಿ ಕಣ್ಣು ನೋಡೋದಲ್ಲ, ಕಣ್ಣಿನ ಮೂಲಕ ನೋಡೋನು ಯಾರು? ಮನಸ್ಸು. ಮನಸ್ಸನ್ನು ನೋಡೋನು ಯಾರು? ಆತ್ಮ. ಸೊ ಆ ಆತ್ಮ ನಾನು. ಸಿ ವಿ ಸ್ಟಾರ್ಟ್ ಲಿವಿಂಗ್ ಎ ಇಲ್ಯೂಷನ್ ದಟ್ ಐ ಆಮ್ ಸೀಯಿಂಗ್ ಬಿಕಾಸ್ ಐ ಹ್ಯಾವ್ ದ ಬಾಡಿ. ಐಸ್ ಆರ್ ಸೀಯಿಂಗ್, ಐಸ್ ಆರ್ ನಾಟ್ ಸೀಯಿಂಗ್, ಯು ಆರ್ ಸೀಯಿಂಗ್ ಇಸ್ ಹ್ಯಾಪನಿಂಗ್ ಥ್ರೂ ದ ಐಸ್. ಕಣ್ಣಿನ ಮೂಲಕ ನೋಡ್ತಾ ಇದ್ದಾರೆ ಯಾರು? ದೃಕ್ ನಂಬರ್ ಟು. ದೃಕ್ ನಂಬರ್ ಟು ಕೂಡ ಅಲ್ಲ, ದೃಕ್ ನಂಬರ್ ಟೂ ಅನ್ನೋ ದೃಕ್ ನಂಬರ್ ಒನ್ ನೋಡ್ತಾ ಇದ್ದಾರೆ. ಅದು ಮೂರು ಯಾರದು? ಸಾಕ್ಷಿ. ಸೊ ನಿಜವಾಗ ನೋಡೋಣ ಸಾಕ್ಷಿ. ಅವೇರ್ನೆಸ್, ವೆರ್ ಇಸ್ ದ ಅವೇರ್ನೆಸ್? ಈಸ್ ಇನ್ಸೈಡ್ ಇಯರ್, 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 ಎಲ್ಲಿ? ಥಾಟ್ ಯು ಕ್ಯಾನ್ ಸೇ ಮೈಂಡ್ ಇಲ್ಲ ಅಂತ ಹೇಳ್ಬೋದು. ಅವೇರ್ನೆಸ್ ಎಲ್ಲಿದೆ ಅಂತ ಹೇಳ್ತೀರಾ? ಅರಿವೆಲ್ಲಿದೆ ಅಂತ ಹೇಳ್ತೀರಾ? ಹಾಂ, ಅದೇ ನಿಜವಾದ ಪರಮಾತ್ಮನೇ ನಿಜವಾಗ ನೋಡೋನು. ನೀವು ಯಾವ ಭ್ರಮೆಯಲ್ಲಿ ಜೀವನ ಮಾಡ್ತೀರಿ? ನಾನು ನೋಡೋನಂತ ಪುಟ್ಟರಾಜವರೇ, ಫುಲ್ ಸಮಾಧಿಲಿ ಹೋಗ್ಬಿಡಿದವರು. ಧ್ವನಿ ಕೇಳ್ತಾ ಇದೆ, ಓಡ್ತಾ ಇದೆ, ಏನಂತ ಹೇಳಿ? ಅದು ಸಮಾಧಿ ಅಂತ ಹೇಳ್ತಾರೆ.
ಸಹಜ ಸಮಾಧಿ ಅಂತ ಹೇಳ್ತಾರೆ. ಈಗ ದೃಕ್ ಮತ್ತು ದೃಶ್ಯ ವ್ಯತ್ಯಾಸ ಗೊತ್ತಾಯ್ತಾ? ನಿಜವಾಗಿ ನೋಡ್ತಾ ಇರೋನು ಸಾಕ್ಷಿ. ಈ ದೇವೇಂದ್ರನಿಗೆ ಗೊತ್ತಾಗಿದ್ದು ಅದೇ. ದೇವೇಂದ್ರ ಫೈನಲಿ ಅಂಡರ್ಸ್ಟುಡ್ ದಟ್ ರಿಯಲ್ ಸಿಯರ್ ಇಸ್ ನಾಟ್ ದಿ ಬಾಡಿ, ನಾಟ್ ದಿ ಮೈಂಡ್, ಬಟ್ ದಿ ಕಾನ್ಷಿಯಸ್ನೆಸ್. ರೈಟ್? ಹಾಗೆ ನೀವು ಯಾರು? ಸಾಕ್ಷಿ. ಈಗ ದ್ರಕ್ ನಂಬರ್ ಒನ್ ಎಲ್ಲಿ ತೋರಿಸಿ? ದ್ರಕ್ ನಂಬರ್ ಟೂ? ದ್ರಕ್ ನಂಬರ್ ತ್ರೀ? ತೋರ್ಸಕ್ಕಲ್ಲ. ಅದೇ ನೀವು ಶೋ ವಿತ್ ದ್ರಕ್ ನಂಬರ್ ತ್ರೀ ಯು ಕೆನಾಟ್ ಶೋ. ದಟ್ ಇಸ್ ದ ಅವೇರ್ನೆಸ್. ಓಕೆ, ಯು ಕೆನಾಟ್ ಶೋ ಬಟ್ ಯುವರ್ ದಟ್ಸ್ ಓಕೆ. ಬಟ್ ಹೂ ಇಸ್ ದ ರಿಯಲ್ ಸಿಯರ್? ರೈಟ್? ಅರ್ಥ ಆಗ್ತದಾ ಮೇಡಮ್? ಅರ್ಥ ಆಯ್ತೇನೆ ರೀ? ಅರ್ಥ ಆಗಿಲ್ಲ. ಮನಸ್ಸಿಗೆ ಯೋಚನೆ ಬರುತ್ತೆ, ಅರಿವು ಬರೋದು ಆತ್ಮನಿಗೆ ಮಾತ್ರ. ಮನಸ್ಸಿಗೆ ಅರಿವಾಗುವುದಿಲ್ಲ. ಮನಸ್ಸಿಗೆ ಅರಿವಾಗುತ್ತೆ ಅಂತ ಹೇಳ್ತೇವೆ. ಮನಸ್ಸಿನಲ್ಲಿದ್ದದ್ದು ಯಾರಿಗೆ ಅರಿವಾಗುತ್ತೆ? ಅದು ಆತ್ಮ. ಮನಸ್ಸಿಗೆ ಅರಿವಾಗಲಿ ಆಗಲ್ಲ. ಓಕೆ, ಸೊ ದೇರ್ ಇಸ್ ಒನ್ ಮೋರ್ ಸ್ಪೆಷಾಲಿಟಿ ಆಫ್ ದಿಸ್ ದ್ರಕ್ ಅಂಡ್ ದೃಶ್ಯ. ರೈಟ್? ದ್ರಕ್ ನಂಬರ್ ಒಂದು ಕಣ್ಣು. ಓಕೆ, ದಿ ಐಸ್ ಕ್ಯಾನ್ ಸಿ ಎವ್ರಿಥಿಂಗ್ ದೃಶ್ಯ. ಸೊ ದೇರ್ ಆರ್ ಮೆನಿ ಕಲರ್ಸ್, 7 ಕಲರ್ಸ್ ಆರ್ ಮಿಲಿಯನ್ ಕಲರ್ಸ್ ಆರ್ ದೇರ್ ಇನ್ ವಾಟ್ ಇಸ್ ಸೀನ್. ವೆರೈಟಿ ಈಸ್ ದೇರ್ ಇನ್ ದ ಸೀನ್. ದೃಶ್ಯದಲ್ಲಿ ಏನಿದೆ? ವೈವಿಧ್ಯತೆ ಇದೆ. ಅದು ಕಣ್ಣಿನ ಬಣ್ಣ ಏನು? ಕಣ್ಣಿನ ಬಣ್ಣ ಒಂದೇ, ಕಪ್ಪು. ಸೊ ಐಸ್ ಆರ್ ಬ್ಲ್ಯಾಕ್ ಬಟ್ ವೆರೈಟಿ ಈಸ್ ದೇರ್ ಇನ್ ದಿ ಸೀನ್. ದಿ ಸೀಯರ್ ಹ್ಯಾಸ್ ನೋ ವೆರೈಟಿ, ಸೀನ್ ಈಸ್ ಎ ವೆರೈಟಿ. ಅರ್ಥ ಆಯ್ತಾ? ದೃಶ್ಯದಲ್ಲಿ ವೈವಿಧ್ಯತೆ ಇದೆ, ದ್ರಕ್ನಲ್ಲಿ ಇಲ್ಲ. ಅರ್ಥ ಆಯ್ತಾ? ದ್ರಕ್ನಲ್ಲಿ ವೈವಿಧ್ಯತೆ ಇಲ್ಲ, ದೃಶ್ಯದಲ್ಲಿ ವೈವಿಧ್ಯತೆ. ದೇರ್ ಇಸ್ ಎ ವೆರೈಟಿ ಇನ್ ಸಿಯರ್ ಸೀನ್ ಬಟ್ ನೋ ವೆರೈಟಿ ಇನ್ ದಿ ಸಿಯರ್. ರೈಟ್? ದಟ್ ಮೀನ್ಸ್ ಡೀಪರ್ ಅಂಡ್ ಡೀಪರ್ ಯು ಗೋ ದ ವೆರೈಟಿ ಡಿಸಿಪಿಯರ್ಸ್. ನೀವು ಆಳಕ್ಕೆ ಇಳಿದ ಹಾಗೆ ಆ ವೈವಿಧ್ಯತೆ ಹೋಗ್ತಾ ಹೋಗುತ್ತೆ. ರೈಟ್? ಪೂರ್ತಿ ಆಳಕ್ಕೆ ಇಳಿದಾಗ ಅಲ್ಲಿ ಇರೋದು ಒಂದೇ ಒಂದು ಆತ್ಮ. ಹೊರಗೆ ಬಂದಾಗ ವೈವಿಧ್ಯತೆ. ದೃಶ್ಯದಲ್ಲಿ ವೈವಿಧ್ಯತೆ ಇದೆ, ಸೀನ್ ದೇರ್ ಇಸ್ ಎ ವೆರೈಟಿ. ಓಕೆ, ಸಿಯರ್ ದೇರ್ ಇಸ್ ನೋ ವೆರೈಟಿ. ದ್ರಕ್ಕನಲ್ಲಿ ವೆರೈಟಿ ಇಲ್ಲ, ಕಣ್ಣಲ್ಲಿ ಹೌದಲ್ಲ. ಸೊ ಇನ್ನೊಂದು ಏನಂದರೆ, ದಿಸ್ ಐಸ್ ಕ್ಯಾನ್ ಸಿ ಎವ್ರಿಥಿಂಗ್. ಕಣ್ಣು ಎಲ್ಲವನ್ನು ನೋಡ್ಲಿಕ್ಕಾಗುತ್ತೆ ಬಟ್ ಐಸ್ ಕೆನಾಟ್ ಸಿ ಇಟ್ ಸೆಲ್ಫ್. ಕಣ್ಣು ಬೇರೆಲ್ಲ ನೋಡ್ತದೆ ಬಟ್ ಕಣ್ಣಿಗೆ ಕಣ್ಣು ನೋಡೋಕ್ಕಾಗೋದಿಲ್ಲ. ದಿ ಸಿಯರ್ ಕೆನಾಟ್ ಸಿ ಇಟ್ ಸೆಲ್ಫ್. ಹೌದಲ್ಲ? ಅಲ್ಲ, ಕಣ್ಣಿಗೆ ನಿಮ್ಮ ನಿಮ್ಮ ಕಣ್ಣನ್ನು ನೀವು ಯಾವಾಗ ನೋಡಿದಿರಾ? ಹ್ಯಾವ್ ಯು ಸೀನ್ ಯುವರ್ ಐಸ್? ಅದಲ್ಲ, ಅದು ನಿಮ್ಮ ಕಣ್ಣನ್ನು ನೀವು ನೀವು ನೋಡೋಕ್ಕಾಗತ್ತಾ? ನೀವು ಬೇರೆಲ್ಲ ನೋಡೋಕ್ಕಾಗತ್ತೆ, ನಿಮ್ಮ ಕಣ್ಣು ನಿಮ್ಗೆ ನೋಡೋಕ್ಕಾಗತ್ತಾ? ದಿ ಐಸ್ ಕೆನಾಟ್ ಸಿ ಇಟ್ ಸೆಲ್ಫ್, ದಿ ಸಿಯರ್ ಕೆನಾಟ್ ಸಿ ಇಟ್ ಸೆಲ್ಫ್. ಸಿಯರ್ ಕ್ಯಾನ್ ಸಿ ಎವ್ರಿಥಿಂಗ್. ಕರೆಕ್ಟ್? ಸೊ ನೌ ದ ಮನಸ್ಸು, ಮೈಂಡ್. ರೈಟ್? ದ ಮೈಂಡ್ ದ್ರಕ್ಷ ನಂಬರ್ ಎರಡು. ನಂಬರ್ ಟು ದ್ರಕ್ ಈಸ್ ಮನಸ್ಸು. ಹೌದಲ್ಲ? ಸೊ ದ ಮೈಂಡ್ ಕ್ಯಾನ್ ಸಿ ದ ಐಸ್. ಈ ಕಣ್ಣು ನಿಮ್ಗೆ ಗೊತ್ತಾಗತ್ತೆ ಮನಸ್ಸಿಗೆ? ಗೊತ್ತಾಗಲ್ವ? ಕಣ್ಣು ಕೆಲಸ ಮಾಡ್ತದೆ, ಕಣ್ಣು ಕೆಲಸಗೆಲ್ಲ ನಾವು ಕಣ್ಣಿಗೆ ನೋವಾಗುತ್ತೆ ಅಂದರೆ ಕಣ್ಣು ಹೇಳ್ತದ? ಸೊ ದ್ರಕ್ ನಂಬರ್ ಟೂ ವಿಚ್ ಇಸ್ ಮೈಂಡ್ ಕ್ಯಾನ್ ಸಿ ದಿ ದ್ರಕ್ ನಂಬರ್ ಒನ್. ಸೊ ಮನ್ ದ್ರಕ್ ನಂಬರ್ ಒನ್ ದೃಶ್ಯ ಆಯ್ತೀಗ. ಯಾವುದು? ಕಣ್ಣು ದೃಶ್ಯ ಆಯಿತು, ಮನಸ್ಸು ದ್ರಕ್ ಆಯಿತು. ಹೌದಲ್ಲ? ಸೊ ಈಗ ನಿಜವಾದ ದ್ರಕ್ ಯಾರು? ನಿಜವಾದ ದ್ರಕ್ ಯಾರು ಈಗ? ದ್ರಕ್ ನಂಬರ್ ಟೂ ಆ್ಯಂಡ್ ದ್ರಕ್ ನಂಬರ್ ಒನ್. ದ್ರಕ್ ನಂಬರ್ ಟೂ ಅಂದರೆ ಮನಸ್ಸು ಕ್ಯಾನ್ ಸೀ ದಿ ಮನಸ್ಸು ದ್ರಕ್ ಕಣ್ಣು. ಮನಸ್ಸಿಗೆ ಕಣ್ಣಿರು ಗೊತ್ತಾಗುತ್ತೆ. ಈಗ ನಿಜವಾದ ದ್ರಕ್ ಯಾರು ಇಬ್ಬರಲ್ಲಿ? ಮನಸ್ಸು. ಅರ್ಥ ಆಯ್ತಾ? ಕಣ್ಣು ನೋಡಲ್ಲ, ಮನಸ್ಸು ಕಣ್ಣಿನ ಮೂಲಕ ನೋಡ್ತದೆ. ಮನಸ್ಸು ಕಣ್ಣಿನ ಮೂಲಕ ನೋಡ್ತದೆ, ಕಣ್ಣು ಬರೀ ಇನ್ಸ್ಟ್ರೂಮೆಂಟು. ಈಗ ನೋಡಿ, ನೀವು ಕನ್ನಡಕ ಹಾಕೊಂಡಿದ್ರ ರೈಟ್? ಈಗ ಕನ್ನಡಕ ನೋಡ್ತೇನೆ ರೀ. ಕಣ್ಣು ಕನ್ನಡಕದ ಮೂಲಕ ನೋಡ್ತದೆ, ಅದೇ ರೀತಿ ಮನಸ್ಸು ಕಣ್ಣಿನ ಮೂಲಕ ನೋಡ್ತದೆ. ಮನಸ್ಸು ಒಂದು ಯಂತ್ರ, ಸಾರಿ, ಕಣ್ಣೊಂದು ಯಂತ್ರ, ದ್ರಕ್ ನಂಬರ್ ಒಂದು ಯಂತ್ರ, ಇನ್ಸ್ಟ್ರೂಮೆಂಟ್. ದ ರಿಯಲ್ ಸಿಯರ್ ಈಸ್ ದಿ ಮೈಂಡ್.
ಅರ್ಥ ಆಯ್ತಾ? ಅದೇ ಕಣ್ಣು ಒಂದ್ಸತಿ ದೃಶ್ಯ ಆಗುತ್ತೆ, ಒಂದ್ಸತಿ ದೃಕ್ ಆಗುತ್ತೆ. ಅದಕ್ಕೆ ಅದು ನಿಜವಲ್ಲ, ಅದು ಮಿಥ್ಯ.